ಈ ಒಂದು ಸಮಯದಲ್ಲಿ ತಂದೆಯಾದ ದೇವರ ಮಹಾಕೃಪೆಯಿಂದ ದೇವರು ನಮಗೆ ದೇವರ ವಾಕ್ಯಗಳನ್ನು ಕೇಳುವಂತ ಒಂದು ಅವಕಾಶವನ್ನ ಇವತ್ತು ಒದಗಿಸಿದ್ದಾರೆ. ಹಾಗಾಗಿ ನಮ್ಮ ಬೈಬಲ್ ವರ್ಕ್ಶಾಪ್, ಅದರ ಮುಖ್ಯವಾದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಸತ್ಯದಲ್ಲಿ ಬೆಳಿಬೇಕು. ಸತ್ಯದಲ್ಲಿ ಮಾತಾಡೋದು ಮಾತ್ರವಲ್ಲ, ಸತ್ಯವನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಹೇಳೋದ್ರಲ್ಲಿ, ನಾವು ನಡೆಯೋದ್ರಲ್ಲಿ, ಎಲ್ಲದರಲ್ಲೂ ನಾವು ಬೆಳಿಬೇಕು ಅನ್ನೋ ದೇವರ ಚಿತ್ತ. ಅದರ ಒಂದು ವಿಷಯಕ್ಕೆ ಸಣ್ಣ ಒಂದು ಏನಂತೀವಿ, ಒಂದು ಆರಂಭದ ಒಂದು ವಿಷಯನೇ ನಾವು ಮಾಡ್ತಿರುವಂತ ಈ ಒಂದು ವರ್ಕ್ಶಾಪ್. ಹಾಗಾಗಿ ಇವತ್ತು ನೋಡ್ಬೇಕಾದ್ರೆ ಎಂದಿನಂತೆ ನಮ್ಮ ಒಂದು ಬೇಸಿಕ್ ಕ್ಲಾಸ್ ಬಗ್ಗೆ, ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಸಹೋದರರು ಎಲ್ರು ಅದರ ಒಂದು ಕ್ಲಾಸಸ್ ಬಗ್ಗೆ ತುಂಬಾ ಮಾತಾಡ್ಕೊಂಡು ಬರ್ತಾ ಇದ್ರೆ, ಸೊ ಅವರು ಪ್ರಿಪೇರ್ ಮಾಡಿ ಮಾತಾಡ್ತಾ ಇದ್ರೆ ಅಲ್ವಾ. ಸೊ ಇವತ್ತು ಕೂಡ ನಮ್ಗೊಂದು ಸಬ್ಜೆಕ್ಟ್ ಇದೆ, ಏನಪ್ಪಾ ಅಂತ ನೋಡ್ಬೇಕಾದ್ರೆ ಕಂಟಿನ್ಯೂ ಪಾರ್ಟ್, ಅಂದ್ರೆ ಸಭೆ ಅನ್ನುವಂತ ಆ ಒಂದು ಭಾಗ ಹೋಗ್ತಾ ಇತ್ತು. ಸಭೆ ಅನ್ನುವಂಥ ಸಬ್ಜೆಕ್ಟ್ ಬೇಸಿಕ್ ಕ್ಲಾಸ್ ಹೋಗ್ತಿತ್ತು. ಆ ಒಂದು ಸಭೆಯ ಒಂದು ಅಧ್ಯಾಯದಲ್ಲಿ ಅದೊಂದು ಮೂರರಿಂದ ನಾಲ್ಕು ಭಾಗಗಳಿರುತ್ತೆ, ಅದರ ಒಂದು ಮೂರನೆಯ ಭಾಗ. ಓಕೆ, ಮೂರನೇ ಭಾಗ ಅಂದ್ರೆ ಮುಂದುವರೆದ ಭಾಗ ಅಂತ ಇರ್ಬೋದು. ಯಾವ ಭಾಗ ನಾವು ಕೊನೆಯದಾಗಿ ನೋಡಿದ್ವಿ ಮತ್ತೆ ಮುಂದುವರೆದಂತ ಭಾಗವನ್ನ ನಾವು ನೋಡ್ಬೇಕಾಗಿದೆ. ಈ ಒಂದು ಪಾಠವನ್ನ ನಮ್ಮ ಮಧ್ಯದಲ್ಲಿ ನಡೆಸಿಕೊಡೋದಕ್ಕೆ ನಮ್ಮಲ್ಲಿರುವಂತ ನಮ್ಮ ಪ್ರೀತಿಯ ಸಹೋದರ ಆದಂತ ಸಹೋದರ ಪ್ರಕಾಶ್ ಅವರನ್ನ ಮುಂದೆ ಕರಿತಾ ಇದ್ವಿ. ಸಹೋದರ ಪ್ರಕಾಶ್ ಅವರು ಸಭೆಯ ಆ ಮುಂದುವರೆದ ಭಾಗವನ್ನ ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಸ್ತೆ ಸರ್, ಕಲಿಸುತ್ತ ಸರಿ? ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ ಪ್ರಕಾಶ್, ಕ್ಲಿಯರ್ ಆಗಿದೆ. ಓಕೆ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನ ಹೆಸರಿನ ತಂದೆ ತೇರಂಭದಲ್ಲೂ ನಾನು ನಿಮಗೆ ವಂದನೆ ಸಲ್ಲಿಸುವನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ಕಳೆದ ಎರಡು ವಾರಗಳಿಂದ ಸಭೆಯ ಬಗ್ಗೆ ಕುರಿತು ನಾವು ಕರಿತಾ ಇದ್ವಿ. ಕಳೆದ ವಾರ ಎರಡು ವಾರದ ಸಹೋದರರು ಮಾತಾಡಿದ್ರು ಸಭೆ ಅಂದ್ರೆ ಏನು, ಸಭೆಯ ಬಗ್ಗೆ, ಸಭೆಯ ಒಂದು ದೇವರ ಆಲೋಚನೆ ಹೇಗಿದೆ, ನಾವು ಸಭೆ ಅಂದ್ರೆ ಏನಂತ ನಾವು ದೇವರವಾಕ್ಯದ ಮೂಲಕ ನಾವು ತಿಳ್ಕೊಂಡ್ವಿ. ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಕೋರಿಂತ 3:16 ಹೇಳೋ ಪ್ರಕಾರ ನೀವೇ ದೇವರ ಆಲಯವಾಗಿದ್ದೀರೆಂದು ದೇವರ ವಾಕ್ಯ ಹೇಳುವ ರೀತಿಯಲ್ಲಿ ನಾವು ಕೂಡ ನಾವೇ ದೇವರ ಆಲಯವಾಗಿದ್ದೀವಿ ಎಂಬುದಾಗಿ ನಾವು ಗ್ರಹಿಸ್ಕೊಂಡ್ವಿ. ಸೊ ಹೀಗೆ ಮುಂದೆ ಹೊರದ ಭಾಗದಲ್ಲಿ ನಾವು ಅದೇ ಸಭೆ ಸಬ್ಜೆಕ್ಟ್ ಅಲ್ಲೇ ಈಗ ನಂಬಿಗಸ್ತರು, ನಂಬಿಗಸ್ತರ ಬಗ್ಗೆ ನಾವು ವಿಧಾನವನ್ನ ತಿಳ್ಕೊಳ್ಳೋಣ. ಸಭೆ ಅಂದ್ರೆ ಯಾರು, ಆ ಸಭೆಯ ಅದರ ಸಭೆಯ ಬಗ್ಗೆ ಬೈಬಲ್ ಅಲ್ಲಿ ಏನೇನಿದೆ ಅನ್ನೋ ಕೆಲವು ವಿಷಯಗಳನ್ನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವಂತವರಾಗಿರೋಣ. ಈಗ ಅದರ ಮೊದಲನೇದಾಗಿ ನಾವು ಒಂದು ವಚನ ಓದಿ ಅದರ ವಾಕ್ಯದ ಮೂಲಕ ನಾವು ಮುಂದುವರಿಯೋಣ. ಮತ್ತಾಯ ಬರೆದ ಸುವಾರ್ತೆ 13:13. ವಚನ 23 ಯಾರು ಓದ್ಬೇಕಂತ ಕೇಳ್ಕೊಳ್ತೀನಿ. ಅವನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಸಾಕು, ನಾವು ಈ ಸಾಮ್ಯ ಬಗ್ಗೆ ನಮಗೆ ಸಾಮಾನ್ಯವಾಗಿಲ್ಲರಿಗೂ ಪರಿಚಯ ಇದೆ. ಸೊ ಇದರಲ್ಲಿ 30ರಷ್ಟು 60ರಷ್ಟು 100ರಷ್ಟು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ನಮ್ಮ ಕ್ರಿಸ್ತನ್ ಹೇಳೋದನ್ನ ನೋಡ್ತೇವೆ. ಸೊ 30ರಷ್ಟು ಒಂದು ಗುಂಪು, 60ರಷ್ಟು ಒಂದು ಗುಂಪು, ಮತ್ತೆ 100ರಷ್ಟು ಒಂದು ಗುಂಪು. ಸೊ ಒಂದು ಮೂರು ಗುಂಪುಗಳನ್ನ ನಾವು ಇಲ್ಲಿ ಕಾಣ್ಬೋದಾಗಿದೆ. ಸೊ 30ರಷ್ಟು ಗುಂಪದ ಅರ್ಥ ನೋಡುವಾಗ ಅದ ಅರ್ಥ ಮೀನಿಂಗ್ ಏನು ತಿಳ್ಕೊಬಹುದು ಅಂದ್ರೆ, 30ರಷ್ಟು ಫಲ ಕೊಡ್ತಾರೆ ಅಂತಂದ್ರೆ ಅದರದೇ ಆದ ಒಂದು ಕ್ಯಾಟಗರೀಸ್ ಇರುತ್ತೆ, ಅದರದೇ ಆದ ಒಂದು ಫಲಗಳಿರ್ತದೆ. ಸೊ 30ರಷ್ಟು ಫಲ ಕೊಡುವಂತ ವ್ಯಕ್ತಿ ಅಥವಾ ಗುಂಪು ಹೇಗಿರ್ತದೆ ಅಂದ್ರೆ ತನ್ನಂತೆ ನೆರೆಯವರನ್ನ ಪ್ರೀತಿ ಮಾಡ್ತಾ ಅಂತ ಏನ್ ಮಾಡ್ತಾನೆ, ಜೀವಿಸ್ತಾ ಇರ್ತಾನೆ. ಸೊ ಇಂತ ಈ ಕ್ಯಾಟಗರಿ ಇರುವಂತವ್ರು 30ರಷ್ಟು ಫಲ ಕೊಡುವಂತ ವ್ಯಕ್ತಿಗಳಾಗಿರ್ತಾರೆ. ಅದೇ 60ರಷ್ಟು ಅಂತ ನೋಡುವಾಗ ಅದರಲ್ಲಿ ಅವರ ಒಂದು ಕ್ಯಾಟಗರಿ, ಅವರ ಒಂದು ಫಲಗಳು ಏನಿರ್ತದೆ ಅಂತಂದ್ರೆ ಅವರು ತಮ್ಮ ಶತ್ರುಗಳನ್ನು ಸಹ ಪ್ರೀತಿ ಮಾಡುವಂತ ಜನರಾಗಿರ್ತಾರೆ. ಶತ್ರುಗಳನ್ನು ಪ್ರೀತಿ ಮಾಡುವಾಗ ಸೊ ಅವರು 60ರಷ್ಟು ಫಲ ಕೊಡುವಂತ ವ್ಯಕ್ತಿಗಳಾಗ್ತಾರೆ, ಆ ಗುಂಪು ಆ ರೀತಿಯಾಗಿರ್ತಾರೆ. ಸೊ ಮೂರನೇ ಗುಂಪು ನೋಡುವಾಗ 100ರಷ್ಟು, ಸೊ ಇಲ್ಲಿ ಕಂಪ್ಲೀಟ್ ಆಗಿ ತಮ್ಮನ್ನು ತಾವು ನಿರಾಕರಿಸಿ ಕ್ರಿಸ್ತನಿಗಾಗಿ ಮತ್ತು ದೇವರಿಗಾಗಿ ಜೀವಿಸುವಂತ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ತಮ್ಮ ಕಂಪ್ಲೀಟ್ ತಮ್ಮ ಜೀವನವನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡವರಾಗಿ ಅವರು ಈ ಲೋಕದಲ್ಲಿ ತಂದೆಯ ಚಿತ್ತವನ್ನೇ ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲೇ ನಡೆಯುವಂತ ಒಂದು ಗುಂಪಾಗಿರ್ತಾರೆ.
ಸೊ ಇಲ್ಲಿ ನಮ್ಗೆ ಇರೋದು ಮೇನ್ ಸಭೆ ಸೆಲೆಕ್ಟ್ ಸಭೆ ವಿಷಯ ಬರುವಾಗ ಸಭೆಯಲ್ಲೂ ಕೂಡ ಒಂದು ಸಂಖ್ಯೆ ಇದೆ. ಸೊ ಹಾಗೆ ನಮ್ಗೆ ಗೊತ್ತಿರೋ ಹಾಗೆ 144,000 ಜನರು ಒಂದು ಸಂಖ್ಯೆ ಇದೆ. ಸೊ ಈ ಸಂಖ್ಯೆಯಲ್ಲೇ ನಾವು ಎಲ್ಲರೂ ಇವತ್ತು ಕರೆಯಲ್ಪಟ್ಟು ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಸಭೆಯಾಗಿ ಕ್ರಿಸ್ತನ ಹೆಜ್ಜೆ ಜಾಡಿ ನಡೀಲಿಕ್ಕಾಗಿ ದೇವರನ್ನ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ ಅಲ್ವಾ. ಸೊ ಈಗ ನಾವು 100% ಫಲ ಕೊಡುವಂತ ವ್ಯಕ್ತಿಗಳಾಗ್ಬೇಕು. ಕಂಪ್ಲೀಟ್ ಆಗಿ ನಾವು ಕ್ರಿಸ್ತನಿಗಾಗಿ ಈ ಭೂಮಿಯಲ್ಲಿ ಜೀವಿಸುವಂತವರಾಗ್ಬೇಕು. ಅದಕ್ಕೆ ಸರಿಯಾಗಿ ಪೌಲ್ರು ಒಂದು ವಚನ ಹೇಳ್ತಾರೆ, ರೋಮ 12:1 ವಚನವನ್ನು ನಾವು ಓದ್ಕೊಳ್ಳೋಣ. ರೋಮ 12. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ ಇಲ್ಲಿ ವಚನ ಹೇಳ್ತದೆ, ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ, ಇದೇ ನಿಮ್ಮ ವಿವೇಕವಾದ ಆರಾಧನೆ. ಸೊ ಹಳೆ ಒಡಂಬಡಿಕೆ ನೋಡುವಾಗ ಪ್ರಾಣಿಗಳನ್ನ ಸಜೀವ ಯಜ್ಞವಾಗಿ ಅದನ್ನ ಪ್ರಾಣಿಗಳನ್ನ ಯಜ್ಞ ಮಾಡ್ತಾ ಇದ್ರು. ಸೊ ಇವತ್ತು ಕೂಡ ಹೊಸ ಒಡಂಬಡಿಕೆಯಲ್ಲಿ ನಾವು ನಮ್ಮ ಜೀವಿತವನ್ನೇ ಒಂದು ಸಜೀವ ಯಜ್ಞವಾಗಿ ನಾವು ಒಪ್ಪಿಸ್ಕೊಟ್ಟು ಬದುಕ್ತಾನೆ ಸಾಯ್ತಾ ರೀತಿಯಲ್ಲಿ ನಾವು ಜೀವಿಸ್ಬೇಕಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ, ನಮ್ಮ ಒಂದು ಬಯಕೆಗಳನ್ನ, ಈ ಲೋಕದ ಒಂದು ಡಂಬಾಚಾರ ಆಗಿರ್ಬೋದು, ಮತ್ತೆ ಕಣ್ಣಿನ ಆಸೆ, ಶರೀರ, ಇವೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ನಾವು ದೇವರಿಗೆ ಸಜೀವ ಯಜ್ಞವಾಗಿ ಒಪ್ಪಿಸ್ಕೊಟ್ಟು ನಾವೇನ್ ಮಾಡೋದು, ಪ್ರತಿದಿನ ಈ ಭೂಮಿಯಲ್ಲಿ ಪ್ರತಿ ದಿನ ಕೂಡ ನಾವು ಈ ಭೂಮಿಯಲ್ಲಿ ಜೀವಿಸ್ಬೇಕಾಗ್ತದೆ. ಸೊ ಇದರಿಂದ ನಾವು ದೇವರ ಒಂದು ಚಿತ್ತ ಮತ್ತು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ ಅಲ್ವಾ. ಸೊ ಈ ಸಭೆ ಅಂದ್ರೆ ತುಂಬಾ ಒಂದು ಸೊ ಯಶ್ವಾಮಿ ಮಾತು ಹೇಳ್ತಾರೆ ಪ್ರಕಟಣೆ ಅದೇದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಜಯ ಹೊಂದಿ ತಂದೆ ಬಲಗಡೆಯಲ್ಲಿ ಕೂತ್ಕೊಂಡ ಹಾಗೆ ಯಾವನ್ ಜಯ ಹೊಂದುತ್ತಾನೋ ಆತನು ಕೂಡ ನನ್ನ ಬಲಗಡೆಯಲ್ಲಿ ಕೂತ್ಕೊಳ್ಳುವನು ಅಂತ ಹೇಳಿದ್ದಾರೆ. ಸೊ ಇಂಥ ಅವಕಾಶ ಇದು ಸಾಧಾರಣವಾದ ವಿಚಾರ ಅಲ್ಲ. ದೇವರ ಜೊತೆಗೆ ಕ್ರಿಸ್ತನೊಂದಿಗೆ ಕೂತ್ಕೊಳ್ಳುವಂತ ಅವಕಾಶವನ್ನ ದೇವರು ಸಭೆಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಆ ಸಭೆಗೋಸ್ಕರನೇ ಇವತ್ತು ದೇವರು ಕೂಡ ನಮ್ಮನ್ನ ಕರೆದಿದ್ದಾರೆ ಅಲ್ವಾ. ಸೊ ಅದೇ ರೀತಿ ಇನ್ನೊಂದು ನಾವು ಸಾಮ್ಯದಲ್ಲಿ ನೋಡುವಾಗ ಮತ್ತೊಮ್ಮೆ ಬರೆದ ಸುವಾರ್ತೆ 25 ಸ್ತ್ರೀಯರ ಬಗ್ಗೆ ಮಾತಾಡುತ್ತೆ. 5 ಬುದ್ಧಿವುಳ್ಳ ಸ್ತ್ರೀಯರು ಮತ್ತು 5 ಬುದ್ಧಿಹೀನ ಒಂದ ಕನ್ಯೆಯರ ಬಗ್ಗೆ ಮಾತಾಡುತ್ತೆ. ಸೊ ಇದ್ರಲ್ಲಿ ನೋಡುವಾಗ ಇಲ್ಲಿ ಬುದ್ಧಿ ಉಳ್ಳಂತ ಸ್ತ್ರೀಯರು ಅವ್ರು ಬೇಕಾದ ಎಣ್ಣೆ ಎಲ್ಲವನ್ನು ತೆಗೆದುಕೊಂಡು ಬಂದಿರ್ತಾರೆ, ಮತ್ತೆ ಬುದ್ಧಿಹೀನ ಅಂತ ಸ್ತ್ರೀಯರು ಕೂಡ ಅವರು ಬಂದಿರ್ತಾರೆ, ಆದ್ರೆ ಅವ್ರ ಎಣ್ಣೆ ಮಾತ್ರ ತೆಗೆದುಕೊಂಡು ಬಂದಿರಲ್ಲ. ಆದ್ರೆ ಸಮಯ ಸಂದರ್ಭ ಬರುವಾಗ ನಿಮ್ದು ಎಣ್ಣೆ ನಮಗೂ ಕೊಡ್ರಿ ಅಂತ ಅವ್ರು ಕೇಳುವಾಗ, ಇಲ್ಲ ನಾವು ಕೊಟ್ರೆ ನಿಮಗೂ ಕೂಡ ಸಾಲ, ನಮಗೂ ನಿಮ್ಗೂ ಸಾಲದೆ ಹೋಗಿತ್ತು, ನೀವು ಮಾರರ ಬಳಿಗೆ ತೆಗೆದುಕೊಂಡು ಬನ್ರಿ ಅಂತ ಹೇಳಿ ಕಳಿಸ್ತಾರೆ. ಸೊ ಅದೇ ರೀತಿ ನಾವು ಕೂಡ ಅನೇಕ ಸಾರಿ ಸಭೆಯಾಗಿ ಕರೆಯಲ್ಪಟ್ಟಂತ ನಾವು ಕೂಡ ಅನೇಕ ಸಾರಿ ಈ ರೀತಿಯಾಗಿ ನಾವು ಮೋಸ ಹೋಗುವಂತ ಸಾಧ್ಯತೆ ಇರ್ತದೆ. ಅವ್ರ ಬುದ್ಧಿ ಇಲ್ಲದೆ ಅವ್ರು ಏನ್ ಮಾಡ್ತಾರೆ, ಎಣ್ಣೆ ತರದೆ ಅವ್ರು ಹಾಗೆ ಬಂದು ಮೊದಲಿಂಗ ಬರುವಂತ ಸಂದರ್ಭದಲ್ಲಿ ಅವ್ರು ಅಲ್ಲದೆ ಇರೋದು ಹೋಗ್ತಾರೆ. ಆದ್ರೆ ಇವ್ರು ಇರೋದ ನಿಮಿತ್ತ ಇವ್ರು ಏನಾಗ್ತಾರೆ, ಕರೆಯಲ್ಪಡ್ತಾರೆ. ಹಾಗೆ ನಾವು ಕೂಡ ಈ ಕೊನೆಯವರೆಗೂ ಕ್ರಿಸ್ತನಿಗೋಸ್ಕರ ನಾವು ಸಾಯಬೇಕಾದ್ರೂ ನಂಬಿಕೆಸ್ತನಾಗಿರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲೇ ನೋಡ್ತೇವೆ. ಅಂದ್ರೆ ಕೊನೆಯವರೆಗೂ ನಾವು ಆ ನಂಬಿಕೆಯನ್ನ ಕಾಪಾಡ್ಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆ ಪೌಲ್ರ ನಾವು ನೋಡೋಣ. ಒಂದ್ ಕಡೆಗೆ ಅವ್ರು ಈ ರೀತಿ ಹೇಳ್ತಾರೆ, ರೋಮ 8 ನೋಡುವಾಗ ಅವರು 7-8 ನೋಡುವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಒಳ್ಳೇದನ್ನ ಮಾಡ್ಬೇಕಂತ ನನ್ಗೆ ಮನ್ಸಿದೆ, ಆದ್ರೆ ನಾನು ಕೆಟ್ಟದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ಹಂತದಲ್ಲಿ. ಇನ್ನೊಂದು ಹಂತದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ದೇಹವನ್ನು ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಒಂದೊಂದು ಭಾಗದಲ್ಲಿ. ಮತ್ತೆ ಇನ್ನೊಂದು ಬೇರೆ ಪತ್ರಿಕೆಯಲ್ಲಿ ನೋಡುವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ನಂಬಿಕೆಯನ್ನು ಕಾಪಾಡ್ಕೊಂಡಿದ್ದೀನಿ, ನನ್ನ ಕ್ರಿಸ್ತ ನಂಬಿಕೆ, ನನ್ನ ಕ್ರಿಸ್ತ ನಂಬಿಕೆಯನ್ನು ಕಾಪಾಡ್ಕೊಂಡಿದ್ದೀನಿ ಮತ್ತು ನನ್ನ ಓಟವನ್ನು ನಾನು ಓಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇವ್ರು 3 ಹಂತಗಳನ್ನು ಕೂಡ ದಾಟೋದನ್ನ ನೋಡ್ತೀವಿ. ಅಂದ್ರೆ ಅವರು ಸಹ ಅನೇಕ ಹೋರಾಟ, ಶೋಧನೆಗಳು, ಒಂದು ಬಲಹೀನತೆಯಲ್ಲಿ ಕೂಡ ಅವ್ರು ಹಾದು ಹೋಗೋದನ್ನ ನಾವು ಕೂಡ ನೋಡ್ಬೋದಾಗಿದೆ. ಸೊ ಅದೇ ರೀತಿ ಅದೇ ತರ ಸ್ವಭಾವ ಅದೇ ತರ ನಮಗೂ ಕೂಡ ಇದೆ. ನಮಗೂ ಕೂಡ ಅನೇಕ ಹೋರಾಟಗಳು, ಸಮಸ್ಯೆಗಳು, ಕಷ್ಟಗಳು, ಅವಮಾನಗಳಾಗಿರ್ಬೋದು, ಅಥವಾ ನಮ್ಮ ಶರೀರನೇ ಒಂದು ನಮ್ಗೆ ಅಡ್ಡಿಯಾಗಿ ಕೂಡ ಈ ಸಂದರ್ಭ ಈ ಒಂದು ಕ್ರಿಸ್ತನ ಒಂದು ಯಾತ್ರೆಯಲ್ಲಿ ಪ್ರಯಾಣದಲ್ಲಿ ನಮ್ಗೆ ಅನೇಕ ಸಾರಿ ಅಡ್ಡಿ ಆಗ್ತದೆ. ಇದ್ರ ಮಧ್ಯದಲ್ಲೂ ಕೂಡ ನಾವೇನಾಗಿರ್ಬೇಕಂದ್ರೆ ಪೌಲ್ರ ಹಾಗೆ ನಾವು ನಮ್ಮ ದೇಹವನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಂಡು ಕೊನೆಯವರೆಗೂ ನಮ್ಮ ನಂಬಿಕೆಯನ್ನ ನಮ್ಮ ಕ್ರಿಸ್ತ ಓಟವನ್ನು ನಾವು ಓಡ್ಬೇಕಾಗಿದೆ ಪ್ರೇರೆ. ಸೊ ಅದೇ ರೀತಿಯಾಗಿ ಪ್ರಕಟಣೆ ಅಧ್ಯಾಯದಲ್ಲಿ ಬರುವಾಗ 14 ಅಧ್ಯಾಯದಲ್ಲಿ ಕೂಡ ಈ ಸಭೆಯ ಕುರಿತು ಮಾತಾಡ್ತಾರೆ. ಪ್ರಕಟಣೆ 14 ಅಧ್ಯಾಯ 1 ವಚನವನ್ನು ನಾವು ಓದ್ಕೊಳ್ಳೋಣ.
ನಾನು ನೋಡಲಾಗಿ ಯಜ್ಞದ ಕುರಿಯಾದತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಅಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇಲ್ಲಿ ವಚನ ಹೇಳ್ತದೆ ಕೊನೆಯದಾಗಿ ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಮತ್ತು ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಸೊ ಆತನ ಹೆಸರು ಅಂದ್ರೆ ಕ್ರಿಸ್ತನ ಹೆಸರು ಮತ್ತು ತಂದೆಯ ದೇವರ ಹೆಸರು ಕೂಡ ಬರೆಯಲ್ಪಟ್ಟಿದ್ದವು. ಸೊ ಹೆಸರು ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೋಬಹುದು? ಹೆಸರು ಬರೆದಿದ್ದಾರಾ? ಇಲ್ಲ. ಸೊ ನಾವು ಮತ್ತೆ ಸುವಾರ್ತದಲ್ಲಿ ಕೂಡ ತಂದೆಯ ಮಗ ಪವಿತ್ರಾತ್ಮ ಹೆಸರಿನ ದೀಕ್ಷಾಸ್ಥಾನ ಮಾಡಿಸ್ಕೊಳ್ರಿ ಅಂತ ಸುವಾರ್ತೆಯಲ್ಲಿ ನೋಡ್ತೀವಿ. ಸೊ ಹೆಸರು ಅಂತ ನೋಡುವಾಗ ಅವರ ಒಂದು ಗುಣಲಕ್ಷಣಗಳು, ಅವರ ಸ್ವಭಾವಗಳು. ಸೊ ಹಾಗೆ ಅವರು ಕೂಡ ಕ್ರಿಸ್ತನ ಹಾಗೆ ಈ ಭೂಮಿಯಲ್ಲಿ ಕೊನೆಯವರೆಗೂ ಜೀವಿಸುವಾಗ ನಮಗೆ ಆ ತಂದೆ ಹೆಸರಾಗಬಹುದು ಮತ್ತು ಕ್ರಿಸ್ತನ ಹೆಸರು ಅನ್ನೋದರಲ್ಲಿ ಬರೆಯಲ್ಪಡ್ತದೆ ಅಲ್ವಾ? ಮತ್ತೆ ಅವ್ರು ಹೇಳ್ತಾರೆ 4ನೇ ವಚನದಲ್ಲಿ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯರಂತೆ ನಿಷ್ಕಳಂಕರು. ಯಜ್ಞದ ಗುರಿಯಾದತನ ಎಲ್ಲಿ ಹೋದರೂ ಇವರ ಹಿಂದೆ ಆತನ ಹಿಂದೆ ಹೋಗುವರು ಅಂತ ವಾಕ್ಯ ಹೇಳ್ತದೆ. ಸೊ ಇವರು ಇವರು ಏನಂತೆ ಯಾವ ಸಹವಾಸದಿಂದ ಮಲಿನರಾಗದವರು ಅಂದ್ರೆ ಈ ಲೋಕದ ಒಂದು ಬೇರೆ ಬೇರೆ ತರದಂತ ಒಂದು ಬೋಧನೆಗಳಿಗೆ ಅಥವಾ ಸುಳ್ಳು ಬೋಧನೆಗಳಿಗೆ ಇವರು ಅದರಲ್ಲಿ ಮಲಿನರಾಗದೆ ನಿಷ್ಕಳಂಕರಾಗಿ ಕನ್ಯರಂತೆ ಇವರು ತಮ್ಮಂತಾವು ಕಾಪಾಡಿಕೊಂಡಿದ್ದಾರೆ. ಸೊ ಇವತ್ತಿನ ಒಂದು ಕಾಲಘಟ್ಟ ನೋಡುವಾಗ ಅನೇಕ ಸುಳ್ಳು ಬೋಧನೆಗಳು, ಸುಳ್ಳಾದ ಒಂದು ಮಾರ್ಗದರ್ಶನಗಳು ನಮಗೆ ಬರ್ತದೆ. ಸೊ ಇಂಥ ಸಂದರ್ಭದಲ್ಲೂ ಸಹ ನಾವು ಸರಿ ಯಾವುದು ತಪ್ಪು ಯಾವುದು ದೇವಾಕ್ಯದ ಆಧಾರದ ಮೇಲೆ ನಾವು ಗ್ರಹಿಸಿಕೊಂಡು ಪ್ರೇರೆ ನಾವು ನಡಿಬೇಕಾಗ್ತದೆ. ಸೊ ಇದರಲ್ಲಿ ನಾವು ಮೋಸ ಹೋಗದಂತೆ ನಮ್ಮ ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಓಕೆ, ಪ್ರೀತಿಯ ಸಹೋದರರೇ, ಸೊ ಇಷ್ಟು ಹೊತ್ತು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ, ದೇವರ ನಂಬಿಕೆ ಸ್ತೋತ್ರವಾಗಲಿ. ಓಕೆ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಓಕೆ, ಥ್ಯಾಂಕ್ ಯು ಪ್ರಕಾಶ್ ಬ್ರದರ್. ಸೊ ಹಾಗಾಗಿ ಇವತ್ತು ಸಹೋದರ ತೆಗೆದುಕೊಂಡಂತ ಒಂದು ಟಾಪಿಕ್ ಸಭೆ ಒಂದು 3ನೇ ಭಾಗ ಅಲ್ವಾ? ನೋಡ್ಬೇಕಾದ್ರೆ ಆ ಸಭೆಯಲ್ಲಿ ಇದ್ದಂತ ಕೆಲವೊಂದು ಮುಖ್ಯವಾದ ವಿಷಯವನ್ನ ಮಾತಾಡಿದ್ರು ಸಹೋದರರು. ಪ್ರಕಾಶ್ ಬ್ರದರ್ ಇದೀರಾ? ನಿಮಗೆಲ್ಲ ಸಮಯ ಸಾಕಾಗಲ್ಲ ಅಂತ ನಾನ್ ತಿಳ್ಕೊಂಡಿರ್ತೀನಿ. ಯಾಕಂದ್ರೆ ನಾನು ಕೊಡುವಂತ ಒಂದು ಈಗ ಲೇಟ್ ನಂದು ಲೇಟ್ ಆಯ್ತು, ಇನ್ನೊಂದು ಸ್ವಲ್ಪ ಸಮಯ ತಗೊಳ್ತೀರೇನೋ, ಇಲ್ಲ ಪಾಪ ನಿಮ್ಗೆ ಆ ಟಾಪಿಕ್ ನ ಶಾರ್ಟ್ ಆಗಿ ಮಾಡಿ ಮಾತಾಡಕ್ ಕಷ್ಟವಾಗುತ್ತೇನೆ ತಿಳ್ಕೊಂಡಿದ್ದೆ. ಆದ್ರೆ ನಮ್ಮ ಪ್ರಕಾಶ್ ಬ್ರದರ್ ಆದಷ್ಟು ಬೇಗ ಅದನ್ನ ತುಂಬಾ ಫಾಸ್ಟ್ ಆಗಿ ಮುಗಿಸ್ಬಿಟ್ರು ಅಲ್ವಾ? ಇವತ್ತು ನಮ್ಗೆ ಕೊಟ್ಟಂತ ಒಂದು ವಿಷಯವನ್ನ ಸಹೋದರ ಕೂಡ ಸಂಕ್ಷಿಪ್ತವಾಗಿ ಅದನ್ನ ಮಾತಾಡಿದ್ರೆ ಸಭೆಯ ಒಂದು 3ನೇ ಮುಂದುವರದ ಭಾಗ ನೋಡ್ಬೇಕಾದ್ರೆ ನಾವು ಒಂದು ಸಭೆ ಅನ್ನೋದು ಒಂದು ಪಾಠ. ಇವತ್ ನಾವೆಲ್ಲ ಹೇಗಾಗಿದೀವಿ ಅಂದ್ರೆ ನಮ್ಮ ಒಂದು ಮೆಂಟಾಲಿಟಿ, ನಮ್ಮ ಮೈಂಡ್ ಸೆಟಪ್ ಒಂದು ಸೆಟಪ್ ಆಗಿದೆ. ಏನಂತ ನೋಡ್ಕೊಂಡ್ರೆ ಒಂದ್ ಅವರ್ ಅಂದ್ರೆ ಒಂದ್ ಅವರೇ ಕುತ್ಕೊಳ್ಳೋದು, ಒಂದ್ ಅವರೇ ನಾವು ಕೇಳೋದು, ನೀವಾಗ್ಲಿ ನಾವಾಗ್ಲಿ, ನಮ್ಮ ಮೈಂಡ್ ಸೆಟಪ್ ಅಷ್ಟೇ ಅಲ್ವಾ? ಈ 1 ಗಂಟೆ ಕಾಲ ಮಾತ್ರ ಆ ಸಬ್ಜೆಕ್ಟ್ ನ ಕೇಳುವಂತ ಒಂದು ಒಂದು ಇದಕ್ಕೆ ಮೆಂಟಾಲಿಟಿಗೆ ನಾವು ಬಂದಿರ್ತೀವಿ ಅಲ್ಲ. ಒಂದು ಕನ್ವೆನ್ಷನ್ ಅಂದ್ರೆ ಅಟ್ಲೀಸ್ಟ್ ಒಂದು 5 ಅವರ್ 6 ಅವರ್ ಕುತ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟಪ್, ನಮ್ಮ ಮೈಂಡ್ ಏನಾಗುತ್ತೆ ಆ ರೀತಿ ಸೆಟಪ್ ಆಗಿರುತ್ತೆ. ಅದಕ್ಕೆ ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ರೆ ಅಂದ್ರೆ ಸಭೆ ಅನ್ನೋದು ಒಂದು ಪಾಠನೆ, ಆದ್ರೆ ನಮಗಿರುವಂತ ಅನುಕೂಲಗಳನ್ನ ತಗೊಂಡು ಝೂಮ್ ಮೀಟಿಂಗ್ ಅಲ್ಲಿ ನಾವು 1 ಅವರ್ ಸಮಯ ತಗೊಂಡು ಅದನ್ನ 3 ಭಾಗವಾಗಿ ಮಾತಾಡ್ಕೊಂಡು ಮಾತಾಡ್ತಾ ಇದೀವಿ. ಓಕೆ, ಅದು ಸಂಪೂರ್ಣವಾಗಿ ಒಂದು ಸಬ್ಜೆಕ್ಟ್. ಸಭೆ ಅನ್ನೋದು ಒಂದ್ ಟಾಪಿಕ್ ನ 3 ಭಾಗವಾಗಿ ಮಾಡಿದ್ವಿ. 3ರಿಂದ 4 ಭಾಗ ಕೂಡ ಸಭೆಯಲ್ಲಿ ಇರುತ್ತೆ ಅಂತ ನೋಡ್ತೀವಿ. ಎಂಡ್ ಆಫ್ ದ ಡೇ ಕಾನ್ಸೆಪ್ಟ್ ಅಂದ್ರೆ ಈ ಸಭೆ ಅನ್ನುವಂಥ ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೇಕು. ಯಾಕೆ ಸಭೆಗೆ ಸಭೆ ಸಬ್ಜೆಕ್ಟ್ ಇಷ್ಟೊಂದು ವಿಷಯ ಅಂತ ನೋಡಿದಾಗ, ಸಭೆ ಸಬ್ಜೆಕ್ಟ್ ಯಾಕೆ ಇಷ್ಟೊಂದು ವಿಷಯ ಅಂತ ನೋಡಿದಾಗ, ಸಭೆ ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಾ ಇದೆ? ನಮ್ಮ ಬಗ್ಗೆ ಮಾತಾಡ್ತಾ ಇದೆ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳಿಸ್ತಾ ಇದೆಯಾ ಎಲ್ರಿಗೂ? ನಮ್ಮ ಬಗ್ಗೆ ಮಾತಾಡ್ತಾ ಇದೆ. ನಾವು ಎಲ್ಲ ಓಕೆ, ಎಲ್ಲ ದೇವ್ರ ಪ್ಲಾನ್ ಎಲ್ಲ ಅರ್ಥವಾಯ್ತು, ಎಲ್ಲ ಓಕೆ, ಬಟ್ ನಾವು
ನಾವು ಅನ್ನೋದಕ್ಕಿಂತ ಇನ್ನೂ ಒಂದು ಪದ ಯೂಸ್ ಮಾಡ್ಬೋದು. ನಾನು, ನಾನು ಎಲ್ಲಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀನಿ, ಏನಕ್ಕೆ ಹುಟ್ಟಿದ್ದೀನಿ, ನನಗೆ ಏನಿದೆ ಇವತ್ತು ಕೆಲಸ, ನಾನು ಏನಾಗಿರ್ಬೇಕು ಅಂತ ದೇವ್ರ ಯೋಜನೆ ಇದೆ, ದೇವ್ರ ಚಿತ್ತ ಇದೆ, ದೇವರ ಯೋಜನೆಯಲ್ಲಿ ನನ್ನ ಒಂದು ಭಾಗವೇನು ಅನ್ನುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಈಸಾವೇನು ಅಂತ ಪಾಠದಲ್ಲಿ. ಕರೆಕ್ಟ್ ಅಲ್ವರಾ? ನಮ್ಗೆ ಅದೇ ಬೇಕಾಗಿರೋದು, ತುಂಬಾ ಮುಖ್ಯವಾದ ಟಾಪಿಕ್. ಹಾಗಾಗಿ ದೇವರ ಈ ಒಂದು ವಿಷಯವನ್ನ, ಈ ವಿಷಯವನ್ನ ಸಂಕ್ಷಿಪ್ತವಾಗಿ ಕ್ಲಿಯರ್ ಕಟ್ ಆಗಿ ನೋಡಕ್ಕೆ ನಮ್ಗೆ ಒಂದು ದೊಡ್ಡ ಪಾಠವನ್ನ ಪಾರ್ಟ್ ಪಾರ್ಟ್ ಆಗಿ ನಾವು ನೋಡ್ಬೇಕಾಗುತ್ತೆ. ಸೊ ಅದರಿಂದ ಮೊದಲನೇದಾಗಿ ನಾವು ನೋಡಿದ್ವಿ, ಸಭೆ ಅನ್ನೋದು ಆಲಯ ಅಂತ ಒಂದು ವಿಷಯ ಬಂತು. ಆಲಯ ಕೈಯಿಂದ ಕಟ್ಟುವುದಲ್ಲ, ದೇವರು ಕೈಯಿಂದ ಕಟ್ಟುವಂತ ಆಲಯದಲ್ಲಿ ವಾಸ ಮಾಡುವ ದೇವರಲ್ಲ. ಹಾಗಾಗಿ ದೇವರು ವಾಸ ಮಾಡುವಂತ ವಾಸಸ್ಥಳ ಅಂತ ನೋಡ್ಬೇಕು. ದೇವರು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ದೇವರ ಚಿತ್ತವಿದೆ, ದೇವರ ಆಸೆ ಇದೆ, ದೇವರು ಇಷ್ಟಪಡ್ತಾ ಇದ್ದಾರೆ ಅಂತ ಒಂದು ವಿಷಯ ಬಂದಾಗ ಅದು ಹೇಗೆ ಅನ್ನುವಂತ ವಿಷಯವನ್ನ ನಾವು ಹುಡ್ಕೊಂಡು ಹೋದಾಗ ನಮ್ಗೆ ಸಿಕ್ಕಿದ್ದು ನೀವೇ ದೇವರ ಆಲಯ ಅಂತ. ಆ ಆಲಯವನ್ನ ದೇವ್ರು ಹೇಗೆ ಕಟ್ತಾ ಇದಾರೆ ಅನ್ಬಿಟ್ಟು ನೋಡ್ಬೇಕಾದ್ರೆ, ದೇವ್ರು ಆ ಆಲಯವನ್ನ ಕಟ್ಟೋದಕ್ಕೆ ಮೂರು ಹಂತಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಆ ಜೀವಂತ ಕಲ್ಲುಗಳನ್ನ ಆಗ್ಬೇಕಾದ್ರೆ ಮೂರು ಹಂತಗಳನ್ನ ದಾಟ್ಬೇಕು. ಕರೆಯಲ್ಪಟ್ಟವರು, ಆಯ್ದುಕೊಳ್ಳಪಟ್ಟವರು, ನಂಬಿಕಸ್ತವರಾಗಿ. ನಂಬಿಕಸ್ತವರಾಗಿರೋರು ಮಾತ್ರ ಜೀವಂತ ಕಲ್ಲುಗಳಾಗಿ ಮಾರ್ಪಡ್ತಾರೆ, ದೇವರ ಆಲಯವಾಗ್ತಾರೆ ಅನ್ನುವಂಥ ವಿಷಯವನ್ನ ನಾವು ಆ ಪಾಠಲ್ಲಿ ನೋಡಿದ್ವಿ. ಸೊ ಎರಡನೇ ಪಾಠಲ್ಲಿ ನೋಡ್ಬೇಕಾದ್ರೆ ಹೊಸ ಸೃಷ್ಟಿ ಅಂದ್ರೆ ದೇವರು, ದೇವ್ರ ಏನ್ ಮಾಡಿದ್ರೆ ಆತನ ಸಂಕಲ್ಪದ ಮೇರೆಗೆ, ಆತನ ಯೋಜನೆ ಅಂತ ನಮ್ಮನ್ನ ಏನ್ ಮಾಡಿದ್ರೆ ಕರೆದು ನಾವು ನೂತನ ಸೃಷ್ಟಿಗಳಾಗೋದಕ್ಕೆ ನಮ್ಮನ್ನ ಕರೆದರೆ ನಮ್ಮಲ್ಲಿ ಹೇಗೆ ಆ ಒಂದು ನೂತನ ಸೃಷ್ಟಿ ಬೆಳವಣಿಗೆ ಹೊಂದುತ್ತಾ ಇದೆ, ಯಾವ ಹಂತದಲ್ಲಿ ಇರುತ್ತೆ, ನಾವು ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಹೇಗೆಲ್ಲ ಅದು ಅಭಿವೃದ್ಧಿ ಆಗುತ್ತೆ, ಆ ನೂತನ ಸೃಷ್ಟಿ ಬರೆಯುವ ಇರುವಂತಹ ವಿಷಯಗಳನ್ನ ಕೂಡ ನಮ್ಮ ಸಹೋದರು ತುಂಬಾ ಸಂಕ್ಷಿಪ್ತವಾಗಿ ಲಾಸ್ಟ್ ವೀಕ್ ಮಾತಾಡಿದ್ರು ಅಲ್ವಾ. ಸೊ ಈ ವಾರ ನಮ್ಮ ಪ್ರಕಾಶ್ ಬ್ರದರ್ ಅದನ್ನೇ ಮುಂದುವರ್ಸ್ಕೊಂಡು ನೋಡ್ಬೇಕಾದ್ರೆ ಈ ಒಂದು ಸಭೆ ಅನ್ನುವಂತ ಒಂದು ವಿಷಯನ ದೇವರು ಹೇಗೆಲ್ಲ ಇಟ್ಟಿದ್ದಾರೆ, ಎಂತ ಎಂತ ವಿಷಯಗಳನ್ನ ಸತ್ಯವೇದಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ, ಸಾಮಾನ್ಯ ನಮಗೆಲ್ಲರೂ ಗೊತ್ತಿರುವಂತ ವಿಷಯ ಅಲ್ವಾ. ಒಂದೊಂದು ಸ್ವಾಮಿಯನ್ನ ತಗೊಂಡ್ಬೇಕಾದ್ರೆ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು, ಹೊರಟಾಗ ಕೆಲವೊಂದು ಬೀಜಗಳು ದಾರಿ ಮಗ್ಗಲಲ್ಲಿ, ಕೆಲವೊಂದು ಮುಳ್ಳು ಗಿಡಗಳಲ್ಲಿ, ಕೆಲವೊಂದು ಕಲ್ಲುಗಳು ಅಥವಾ ಪ್ಲೇಸ್ ಅಲ್ಲಿ, ಮತ್ತೆ ಇನ್ನೊಂದು ಒಳ್ಳೆ ನೆಲದಲ್ಲಿ ಬಿತ್ತು. ಅಂದ್ರೆ ಒಳ್ಳೆ ನೆಲದಲ್ಲಿ ಬಿದ್ದಂತ ಆ ಒಂದು ಬೀಜ 60, 100, 60, 30 ಅಷ್ಟೇ ಫಲ ಕೊಡ್ತು ಅಂತ ನಾವು ನೋಡ್ತೀವಿ. ಸೊ ಇದನ್ನು ಕೂಡ ಸಹೋದರ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ, 30 ಅನ್ನೋದೇನು, 60 ಅನ್ನೋದೇನು, 100 ಅನ್ನೋದೇನು ಅಲ್ವಾ. ಹಾಗಾಗಿ ಇದು ಸಭೆಯಲ್ಲಿರುವಂತ ವಿಷಯಗಳು ಕೂಡ ಹೇಳ್ತಾ ಇದಾರೆ. ಇದನ್ನ ಯಾವ ರೀತಿ ಹೇಳ್ತಾ ಇದಾರೆ ಅಂತ ನೋಡ್ಬೇಕಾರೆ, ಇದ್ರಲ್ಲಿ ನಾನ್ ಯಾರಪ್ಪ ಆಗಿದ್ದೀನಿ ಅನ್ನೋದನ್ನ ನಾನು ಆಲೋಚಿಸಿ ನೋಡ್ಬೇಕಾಗುವಂತ ಒಂದು ಸಂದರ್ಭ ನಮ್ಗೆ ಬರುತ್ತೆ ಅಲ್ವಾ. ಹೌದು, ನಾನ್ ಯಾರಾಗಿರ್ಬೇಕು ಮತ್ತೆ ನಾನು ಯಾರಾಗಿದ್ದೀನಿ, ನಾನ್ ಯಾರಾಗಿರ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬೇಕಾದ್ರೆ, ನಾನು ಅದಾಗಿಲ್ಲ ಅಂದ್ಮೇಲೆ ಅದಕ್ಕೋಸ್ಕರ ನಾವು ಪ್ರಯತ್ನ ಪಡೋದು ನಮ್ಮ ಪ್ರತಿನಿತ್ಯ ಕೆಲಸವಾಗಿರುತ್ತೆ ಅಲ್ವಾ. ಗುರಿ ಮುಟ್ಬೇಕಾ, ನಮ್ಮೆಲ್ರಿಗೂ ಒಂದು ಗುರಿ ಕೊಟ್ಟು ಕೊಡಲ್ಪಟ್ಟಿದ್ಯಾ, ಡೆಸ್ಟಿನಿ ಇದೆಯಾ, ನಾವು ಇದನ್ನ ಮುಟ್ಟೋದಕ್ಕೋಸ್ಕರ ಓಡ್ತಾ ಇದೀವ, ನಮ್ಗೊಂದು ಆರಂಭ ಇದೆ, ಒಂದು ಅಂತ್ಯ ಇದೆಯಾ, ಕರೆಕ್ಟ್ ಅಲ್ವಾ. ಆರಂಭ ಅಂತ್ಯ ಏನನ್ನ ಸೂಚಿಸ್ತಾ ಅಂದ್ರೆ, ಆ ಆರಂಭ ಅಂತ್ಯ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ನಾನು ಸಭೆಯಾಗಕ್ಕೆ ಕರೆಯಲ್ಪಟ್ಟಿದ್ದೀನಿ, ಸಭೆ ಆಗ್ಬೇಕು, ಆಗೋದಕ್ಕೋಸ್ಕರ ಮುಂದುವರಿತಾ ಇದ್ದೀನಿ, ಒಂದಲ್ಲ ಒಂದು ನನಗೆ ಕೊಡುವಂತ ಕೃಪೆನ ಉಪಯೋಗ ಮಾಡ್ಕೊಂಡು ನಾನು ಸಭೆಯಾಗಿ ಮಾರ್ಪಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೆ. ಅದಕ್ಕೆ ನಾವೆಲ್ಲರೂ ಬಂದಿರೋದು ಅಲ್ವಾ. ಸಹೋದರು ಕೂಡ ನಮ್ಗೆ ಹೇಳಿದ್ರು 100 ಫಲ ಕೊಡಿ, 60 ಅಂತ ಹೇಳ್ಬೇಕಾ. ಸಹೋದರು ಹೇಳಿದ್ರು ಶತ್ರುಗಳನ್ನ ಪ್ರೀತಿಸುವಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ತಾರೆ. ಇನ್ನ ಯಾರು ಆ ಒಂದು ಸಂಪೂರ್ಣ ಒಂದು ಗುಣಗಳನ್ನ ಬೆಳೆಸ್ಕೊಳ್ತಾರೋ ಅಲ್ವಾ. ಸೊ ಸಹೋದರು ಒಂದು ಪಾಯಿಂಟ್ ಅನ್ನ ಕೂಡ ಹೇಳಿದ್ರು. ಮುಖ್ಯವಾಗಿ ನೋಡ್ಬೇಕಾರೆ, ಒಂದ್ ವೇಳೆ ಇವತ್ತು ನಮ್ಮಲ್ಲಿ ನಮ್ಮೆಲ್ಲರ ಹತ್ರ ಶತ್ರುವನ್ನು ಪ್ರೀತಿ ಮಾಡುವಂತ ಆ ಒಂದು ಅಲ್ಟಿಮೇಟ್ ಒಂದು ಪ್ರೀತಿ ಡೆವಲಪ್ ಆಗ್ಬಿಡ್ತು ನಮ್ಮೆಲ್ರಿಗೂ, ಈ ಝೂಮ್ ಮೀಟಿಂಗ್ ಅಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಡೆವಲಪ್ ಆಗ್ಬಿಡ್ತಪ್ಪ ನಮ್ಮಲ್ಲಿ ಆ ಗುಣ ಬಂದ್ಬಿಟ್ಟಿದೆ. ನಾಳೆ ಏನಾಗ್ತೀವಿ, ನಾಳೆ ಏನಾಗ್ತೀವಿ, ಇವತ್ತು ನನಗೆ ಗುಣ ಬೆಳೆದ್ಬಿಟ್ಟಿದೆ, ದೇವ್ರು ನೋಡ್ತಾ ಇದಾರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಈ ಒಂದು ಪರಿಪೂರ್ಣ ಗುಣ ಬಂದು ಏನಾಗಿದೆ, ಕಂಪ್ಲೀಟ್ ಆಗಿ ಪ್ರೀತಿ ಎಂಬ ಸಂಪೂರ್ಣ ಗುಣ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ವಿಷಯ ಆಯ್ತು ಅಂತ ಇಟ್ಕೊಳ್ಳಿ. ನಾಳೆ ನಾವ್ ಏನಾಗಿರ್ತೀವಿ ಅಂತ ನೋಡಿದ್ರೆ, ನಾವು ಹೌದು ಒಳ್ಳೆ ನೆಲದಲ್ಲಿ ಬಿದ್ದಿರೋ ಬೀಜನೇ 30, 60, 100 ಅಂತ ಕೊಡ್ತಾ ಇದ್ದೆ. ನಾನು ಹೇಳ್ತಿರೋಂತ 100, ಆ 100 ವಿಷಯ ಮಾತಾಡ್ತಾ ಇದ್ದೀನಿ. 100 ಆಗ್ಬಿಟ್ಟಿದೀನಿ ನಾನು, 100%. ನಾನು ಏನಾಗಿರ್ತೀನಿ ನಾಳೆ ಅಂದ್ರೆ, ನಾವೆಲ್ಲ ತಿಳ್ಕೊಳ್ತೀವಿ ನಾಳೆನೆ ನಾನು ಓಟ ಓಡ್ ಮುಗಿಸಿರ್ತೀನಿ ಬ್ರದರ್, ನಾಳೆನೆ ಸಭೆಯಲ್ಲಿ ಇರ್ತೀನಿ ಅಂತ ತಿಳ್ಕೊಂಡಿರ್ತೀವಿ. ಇಲ್ವೇ ಇಲ್ಲ, ನಾವು ಪರಿಪೂರ್ಣತೆಯನ್ನು ಹೊಂದಿದ್ದಾಗ್ಲೂ ಕೂಡ ದೇವರು ತಕ್ಷಣ ನಮ್ಮ ಓಟವನ್ನ ಮುಗಿಸಲ್ಲ, ನಮ್ಗೆ ಇನ್ನೂ ಅವಕಾಶ ಕೊಡ್ತಾರೆ. ಯಾಕೆಂದ್ರೆ ಹೊಂದಿದ ಪರಿಪೂರ್ಣತೆಯನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಅದು ಯಾವುದೇ ಸನ್ನಿವೇಶದ ನಾವು ಕಳ್ಕೊಳ್ಳೋಕೆ
ಸಾಧ್ಯತೆಗಳು ಇರುತ್ತೆ. ಅಪೋಸ್ತಲ್ ಪಾಲ್ ಹೇಳ್ತಾರೆ, ನನ್ನಲ್ಲಿ ಯಾವ ಒಂದು ಪಾಪವನ್ನು ನಾನು ಕಾಣಲಿಲ್ಲ, ಆದರೂ ನಾನು ನನ್ನನ್ನು ತೀರ್ಪು ಮಾಡುವುದಿಲ್ಲ, ಕೊನೆಯಲ್ಲಿ ದೇವರು ನನ್ನ ತೀರ್ಪು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ನನ್ನ ಮಿಸ್ಟೇಕ್ ಇಲ್ದಿದ್ರು ನಾನು ಏನಾಗ್ಬೇಕು, ಭೂಮಿಯಲ್ಲಿ ಇರಬೇಕಾಗಿದೆ ಒಂದು ಒಂದು ಅನಿವಾರ್ಯತೆ ನನಗಿದೆ. ಯಾಕಂದ್ರೆ ಸಭೆಗೋಸ್ಕರ ಈ ದೇಹದಲ್ಲಿ ಸಭೆಗೋಸ್ಕರ ನಾನು ಇರಬೇಕಾಗುತ್ತೆ, ಈ ದೇಹವನ್ನು ಬಿಟ್ಟು ಹೋಗ್ಬೇಕಂತ ತುಂಬಾ ಮನಸ್ಸಿದೆ, ಆದ್ರೂ ನಿಮಗೋಸ್ಕರ ಇರಬೇಕಾಗಿದೆ. ಆ ರೀತಿ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ದೇವರು ನಮಗೆ ಈ ಒಂದು ಕ್ರಿಸ್ತನ ಗುಣಗಳು ಬೆಳೆದಾದ್ರೂ ಕೂಡ ನಮ್ ಯಾರಿಗೂ ಗೊತ್ತಾಗಲ್ಲ ನಮ್ಮ ದಿನಗಳು ಎಲ್ಲಿವರೆಗೆ ಇರುತ್ತೆ, ಎಲ್ಲಿ ದೇವರು ಅಂತ್ಯ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಕೆಲವರು ಸ್ಟೀಫನ್ ತರ ಓಟ ಮುಗಿಸ್ಬೋದು, ಇನ್ ಕೆಲವರು ಅಪೋಸ್ತಲ್ ಪಾಲ್ ತರ ಮುಗಿಸ್ಬೋದು, ಇನ್ ಕೆಲವರು ಅಪೋಸ್ತಲ್ ಯೋಹನ್ ಹತ್ರ ಮುಗಿಸ್ಬೋದು, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಮೂರು ಜನ ನೋಡಿದಾಗ ಹಿಂದೆ ಬಂದವರು ಮುಂದೆ ಓಟ ಓಡ್ ಮುಗಿಸಿದ್ರು, ಆಮೇಲೆ ಬಂದವರು ಸ್ವಲ್ಪ ದಿನ ಇದ್ರು, ಯೋಹನನ್ನು ಎಲ್ರಿಗಿಂತ ಮೊದಲಿಗೆ ಅಪೋಸ್ತಲ್ ಆಗಿದ್ರು, ಕೊನೆ ತನಕ ಇದ್ರು, ವಯಸ್ಸಾದವ್ರಿಗೂ ಇದ್ರು, ಎಲ್ರು ಒಂದು ಭಯಂಕರವಾದ ಒಂದು ಮರಣವನ್ನು ಅನುಭವಿಸಿದ್ರೆ ಯೋಹನ್ ಏನ್ ಮಾಡಿದ್ರು, ಅವರು ಒಳ್ಳೆ ಒಂದು ಮರಣ ಅಂದ್ರೆ ವಯಸ್ಸಾಗಿ ಸಾಯುವಂತ ಒಂದು ಮರಣವನ್ನು ಅನುಭವಿಸಿದ್ರು. ಗೊತ್ತಿಲ್ಲ ದೇವ್ರು ಯಾರಿಗೆ ಎಂತಹ ಒಂದು ವಿಷಯ ಇಟ್ಟಿರ್ತಾರೆ. ಬಟ್ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಗುರಿ ಮುಟ್ಟಬೇಕು, ಗುರಿ ಮುಟ್ಟದ್ಮೇಲೆ ಆ ಗುರಿಯಲ್ಲಿ ನೆಲೆಯಾಗಿ ನಿಂತ್ಕೊಬೇಕು. ಅದಕ್ಕೆ ಹೇಳಿದ್ರು ಆ 100ರಷ್ಟು ಫಲ ಕೊಡುವಂತ ಒಂದು ಗುಣಗಳನ್ನ ಬೆಳೆಸೋದಕ್ಕೋಸ್ಕರ ನಾವ್ ಇವತ್ತು ಕರೆಯಲ್ಪಟ್ಟಿದ್ದೀವಿ ದೇವ್ರ ಮಕ್ಕಳು. ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನಾನು 30 ಕೊಡ್ತಾ ಇದ್ದೀನಾ ಇಲ್ಲ ಹೇಗೆ, 30 ಅಂದ್ರೆ ಪಾಸ್ ಮಾರ್ಕ್ ಅಲ್ಲಿ ಇದೀನಾ ಅಲ್ವಾ, ಇಲ್ಲ ನಾನು 60% ಅಂದ್ರೆ ಓ ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದ್ದೀನಾ, ಇಲ್ಲ ನಾನು ನೋಡ್ಬೇಕಾದ್ರೆ 100% ನಾನು ಕ್ರಿಸ್ತನ ಸಂಪೂರ್ಣ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನಾ ಅನ್ನೋದು ನಾವು ಪ್ರತಿಯೊಬ್ಬರು ನೋಡ್ಬೇಕಲ್ವಾ. ಅದು ಕೂಡ ಸಹೋದರ ಹೇಳ್ಬೇಕಾದ್ರೆ ಬುದ್ಧಿ ಉಳ್ಳ ಕಣಿಕೆ ಬಗ್ಗೆ ಮಾತಾಡಿದ್ರು, ಬುದ್ಧಿ ಇಲ್ಲದ ಕಣಿಕೆ ಬಗ್ಗೆ ಮಾತಾಡಿದ್ರು. ಓಕೆ, ಎರಡು ವಿಷಯಗಳನ್ನ ಗಮನದಲ್ಲಿ ಇಡ್ಬೇಕಾದ್ರೆ, ಬುದ್ಧಿ ಉಳ್ಳ ಕಣಿಯರು, ಬುದ್ಧಿ ಇಲ್ಲದವರು, ಈ 10 ಹೋಗ್ತಾ ಇರ್ಬೇಕಾದ್ರೆ 5 ಬುದ್ಧಿ ಇಲ್ಲದವರು, 5 ಬುದ್ಧಿ ಇಲ್ಲವರು. ಸೊ ಈ ಒಂದು ವಿಷಯವನ್ನ ದೇವರು ಏನಕ್ಕೋಸ್ಕರ ಮಾತಾಡಿದ್ದಾರೆ ಅಂದ್ರೆ, ನಾವು ಇದನ್ನ ನಾವು ಹೀಗೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ದೇವರು ಏನ್ ಮಾಡಿದರೆ ಇದನ್ನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಸರಿಯಾಗಿ ಬೇಕಾದ್ರೆ ಅದನ್ನ ಕೂಡ ಸಹೋದರ ಏನ್ ಮಾಡೋದು, ಮೆನ್ಷನ್ ಮಾಡಿ ಇಲ್ಲದ್ರು, ಈ ಬುದ್ಧಿ ಉಳ್ಳವರು 5 ಯಾರಾಗಿದ್ರೆ ಅವರೇ ಸಭೆ ಅಲ್ವಾ. ಸರ್ ನೋಡ್ಬೇಕಾದ್ರೆ ನಾವೆಲ್ರಿಗೂ ತುಂಬಾ ದಿವಸ ಒಂದು ಸತ್ಯನ ಕೇಳಿದ್ವಿ, ಬುದ್ಧಿ ಇಲ್ಲವರು ಬುದ್ಧಿ ಇಲ್ಲದವರು ಅಂತ. ಅವರಲ್ಲಿ ಏನೆಲ್ಲ ಇತ್ತು ಅಂತ ನೋಡಿದ್ವಿ, ಒಬ್ಬರ ಹತ್ರ ಏನಿತ್ತು ಎಣ್ಣೆ ಇತ್ತು, ಇನ್ನೊಬ್ರ ಹತ್ರ ಎಣ್ಣೆ ಇತ್ತು, ಇಬ್ಬರ ಹತ್ರ ಎಣ್ಣೆ ಇತ್ತು. ಏನಾಯ್ತು ಅಲ್ಲಿ ಅಂತ ನೋಡ್ಬೇಕಾದ್ರೆ ಕೆಲವರು ಓ ಈ ಸಮಯ ಇಷ್ಟೇ ಸಮಯ ಬರುತ್ತೆ, ಸಮಯದಲ್ಲಿ ಬಂದ್ಬಿಡ್ತಾನಪ್ಪ, ಮೊದಲಿಂಗ ಬಂದ್ಬಿಡ್ತಾರೆ, ನಮ್ಗೇನು ಅಷ್ಟೊಂದು ಬೇಕಾಗಿಲ್ಲ, ನಮ್ಗೆ ಇಷ್ಟಿದ್ರೆ ಸಾಕು ಅಂತ ಏನ್ ಮಾಡುದು ತಗೊಂಡೋಗಿರ್ಬೋದು ಮೋಸ್ಟ್ಲಿ. ಆದ್ರೆ ಅವ್ರು ಎದುರು ನೋಡಿದಂತ ಸಮಯದಲ್ಲಿ ಬರ್ಲಿಲ್ಲ, ಇನ್ನೇನಾಯ್ತು ತಡವಾಯ್ತು. ಆದ್ರೆ ಕೆಲವರು ಮುಂಚಿತವಾಗಿ ಅದಕ್ಕೆ ಸಿದ್ಧವಾಗಿತ್ತು. ಏನಕ್ಕೆ ವಿಷಯ ಅಂದ್ರೆ ಗೊತ್ತಿಲ್ಲ, ನಮ್ಮ ದಿನದ ಅಂತ್ಯಗಳು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಸರ್ವ ಸಿದ್ಧತೆ ಆಗಿರೋದು ನಮ್ಮ ಕೆಲಸ, ದೇವರು ನಮ್ಮನ್ನ ಯಾವಾಗ ಕರೀತಾರೆ ಅಂತಾನು ಗೊತ್ತಿಲ್ಲ ಅಲ್ವಾ. ಆದ್ರಿಂದ ನಾವು ಯಾವಾಗ್ಲೂ ಸಿದ್ಧತರಾಗಿರ್ಬೇಕು ಅನ್ನೋದು ಇನ್ನೊಂದು ರೀತಿಯಲ್ಲಿ ಇರುವಂತ ಪಾಠ. ದೇವ್ರ ಮಕ್ಕಳು ಯಾವಾಗ್ಲೂ ಅದನ್ನ ನಾವು ನೋಡ್ತಾ ಇದೀವಲ್ಲ, ನಾವು ನೋಡಿ ನಾವು ಬೈಬಲ್ ನ ಓದ್ತಾ ಇರ್ಬೇಕಾದ್ರೆ, ಇದು ಬೈಬಲ್ ಎಲ್ಲ ನೋಡ್ಬೇಕಾದ್ರೆ ಗಮನಿಸ್ಬೋದು, ಕೆಲವು ರಾಜರು ಆರಂಭದಲ್ಲಿ ತುಂಬಾ ಒಳ್ಳೆಯವರಾಗಿದ್ರು, ಆಮೇಲೆ ಕೆಟ್ಟವರಾಗ್ಬಿಡ್ತಾರೆ. ಕೆಲವರು ತುಂಬಾ ಕೆಟ್ಟವರಾಗಿದ್ರು, ಆಮೇಲೆ ಒಳ್ಳೆಯವರಾಗ್ತಾರೆ. ಕೆಲವರು ಒಳ್ಳೆತನ ಕೊನೆ ತನಕ ಕಾಪಾಡ್ಕೊಂತಾರೆ ಅಲ್ವಾ, ಕೆಲವರು ಒಳ್ಳೆಯವರಾಗಿದ್ದು ಕೆಟ್ಟವರಾಗಿದ್ದು ಮತ್ತೆ ಕೆಟ್ಟ ಗುಣಗಳ ಬಿಟ್ಟು ಬದಲಾವಣೆ ಮಾಡ್ಕೊಳ್ತಾರೆ. ದೇವ್ರಿಗೆ ಏನ್ ಬೇಕಾಗಿರೋದು, ಅಂತ್ಯದಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು ಅಂತ್ಯದವರಿಗೆ. ಅದಕ್ಕೆ ಕೊನೆಯವರೆಗೂ ಇರುವವನೇ ರಕ್ಷಣೆ ಹೊಂದಿರುತ್ತೆ ಅಲ್ವಾ. ಆದ್ರಿಂದ ಆ ಒಂದು ವಿಷಯವನ್ನ ನಾವು ನೆನಪಿಸ್ಕೊಂಡು ಮತ್ತೆ ಸಹೋದರ ಮತ್ತೆ ಇನ್ನೊಂದು ಪಾಯಿಂಟ್ ನಪ್ಪೋದು ಅಲ್ವಾ. ಏನಂತ ಹೇಳ್ಬೇಕಾದ್ರೆ ಪ್ರಕಟಣೆಯಲ್ಲಿ ಇರುವಂತ ವಿಷಯ ಏನೋ, ನೀವು ನಾವು ಸಭೆ ಅನ್ನೋದಕ್ಕೆ ಒಂದು ಒಳ್ಳೆ ಒಂದು ವಿಷಯ ಅಂತ ಹೇಳ್ಬೇಕಾದ್ರೆ, ನಮ್ಮ ಹಣೆಗಳಲ್ಲಿ ನೋಡ್ಬೇಕಾದ್ರೆ ಯಾರು ಆ ಒಂದು 144,000 ಜನ ಅಂತ ಹೇಳ್ಬೇಕಾದ್ರೆ ಯಾರು ತಂದೆಯ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಅವರ ಹಣೆಯಲ್ಲಿ ಬರೆಯಲ್ಪಟ್ಟಿತ್ತು. ಅದ್ರ ಬಗ್ಗೆ ಸಹೋದರ ಹೇಳ್ಬೇಕಾದ್ರೆ ಏನಂತ ಹೇಳಿದ್ರು, ಹೌದು ಅದರ ಜ್ಞಾನವನ್ನು ಹೊಂದಿರೋದು ಕರ್ತನಾದ ಯೇಸು ಕ್ರಿಸ್ತನ, ನಾವು ತಂದೆಯ ದೇವರು ಕರ್ತನಾದ ಯೇಸು ಪವಿತ್ರಾತ್ಮ ಅಂತ ಹೇಳಿದಾಗ ಅದರ ಸಂಪೂರ್ಣ ಜ್ಞಾನವನ್ನ ನಾವು ಹೊಂದ್ಕೊಂಡಿದೀವ. ಹಾಗೆ ನೋಡ್ಬೇಕಾದ್ರೆ ಈ ಒಂದು 144,000 ಜನ ಯಾರು ಅಂತ ದೇವ್ರು ನೋಡ್ಬೇಕಾದ್ರೆ ಬರೀ ಗುಣಗಳನ್ನ ಮಾತ್ರ ನೋಡ್ತಾ ಇದ್ದಾರೆ, ನೀವು ಗುಣಗಳನ್ನ ನೋಡ್ತಾ ಇರ್ಬೇಕು. ಗುಣ ಅಂತ ಗೊತ್ತಲ್ವಾ ಏನೋ, ಪ್ರೀತಿ ಅಂತ ತಗೊಂಡ್ರೆ
ಕೆಲವೊಂದು ಸಮಯದಲ್ಲಿ ನಮ್ಗೆ ಏನ್ ಅನಿಸುತ್ತೆ ಗೊತ್ತಾ, ಕೆಲವೊಂದು ಸಮಯದಲ್ಲಿ ನಮ್ಗೆ ಈ ರೀತಿ ಅನಿಸುತ್ತೆ ಏನಂದ್ರೆ, ನಮ್ಮ ವೇದ ಸತ್ಯ ವೇದ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಾದ ಪ್ರೀತಿಯನ್ನು ತೋರಿಸುವಂತ ಜನವನ್ನ ನೋಡಿದೀವಲ್ಲ, ಎಂತಹ ಪ್ರೀತಿ ತೋರಿಸ್ತಾರೆ. ಇನ್ನ ಬಾಬಿಲೋನ್ ಹೋದಾಗ ಇನ್ನು ಕೆಲವರು ತೋರಿಸ್ಬೋದು ಪ್ರೀತಿನ, ತುಂಬಾ ಒಳ್ಳೆ ಪ್ರೀತಿನ ತೋರಿಸ್ಬೋದು. ಅವ್ರು ಮಾತಾಡುವಂತ ಮಾತುಗಳಿರ್ಬೋದು, ಅವ್ರು ನಮ್ಮನ್ನ ವಿಚಾರಿಸುವಂತ ರೀತಿ ವಿಧಾನಗಳು ಇರ್ಬೋದು, ಅಂತ ಪ್ರೀತಿ ನಾವು ಎಲ್ಲೂ ನೋಡಿಲ್ವಲ್ಲ. ಕೆಲವೊಂದು ಸಮಯದಲ್ಲಿ ಹಿಂಗು ಅನ್ಸುತ್ತೆ ನಮ್ಗೆ, ಏನು ದೇವರ ವಾಕ್ಯವನ್ನು ಹೊಂದಿದ್ದಾರೆ, ದೇವರ ಸತ್ಯವನ್ನು ಹೊಂದಿದ್ದಾರೆ, ಈ ಸಹೋದರನಲ್ಲೂ ಕೂಡ ಈ ಒಂದು ವಿಷಯವನ್ನ ನಾವು ನೋಡಿಲ್ವಲ್ಲ ಅನ್ನುವಂತ ಒಂದು ಮನೋಭಾವನೆ ನಮ್ಗೆ ಬರುತ್ತೆ. ಆದ್ರೆ ದೇವರು ಪ್ರೀತಿ ಮಾತ್ರ ನೋಡ್ತಾ ಇದ್ರ ಇಲ್ಲ ಅಲ್ವಾ, ದೇವರು ಪ್ರೀತಿ ಮಾತ್ರ ನೋಡ್ತಾ ಇದ್ದಾರೆ, ಬದಲಾಗಿ ದೇವರ ಪ್ರತಿಯೊಂದು ಯೋಜನೆಗಳನ್ನ ಸಂಪೂರ್ಣವಾಗಿ ಅವರು ಬಲ್ಲವರಾಗಿರ್ಬೇಕು, ದೇವರ ಚಿತ್ತವನ್ನ ತಿಳಿದವರಾಗಿರ್ಬೇಕು ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ಅಂತ ಒಂದು ವಿಷಯವನ್ನ ಯಾರು ಅಳವಡಿಸ್ಕೊಳ್ತಾರೆ ಅದನ್ನೇ ದೇವರು ಹೇಳ್ತಾರೆ. ಅದಕ್ಕೆ ಹೇಳ್ತೀವಿ ಅಂದ್ರೆ, ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನು, ತಂದೆಯ ದೇವರು ಅಂತ ಹೇಳಿದ್ರೆ ನಮಗೇನ್ ಬರುತ್ತೆ, ತಂದೆ ದೇವರು ಅನ್ನುವಂತೆ ಆತನ ಸ್ವಭಾವ ನೆನಪಲ್ಲಿ ಬರುತ್ತೆ. ಒಂದು ಅಮರತ್ವ ಅಂತ ಬರುತ್ತೆ, ಸ್ವಭಾವ ಅಂದ್ರೆ ಅಮರತ್ವ ಅಂತ ಬರುತ್ತೆ, ಆತನಿರುವಂತ ಆ ಒಂದು ಜೀವ ಬರುತ್ತೆ, ಆತನಿಗೆ ಮರಣವಿಲ್ಲದ ಜೀವ ಆಗಿದೆ ತಂದೆ ದೇವರಿಗೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆತನ ಸ್ವಭಾವ ಅಂದಾಗ ಏನ್ ಬರುತ್ತೆ ಅಂದ್ರೆ ಪ್ರೀತಿ, ತಂದೆ ದೇವರು ಪ್ರೀತಿ ಉಳ್ಳ ದೇವರಾಗಿದೆ. ಅದನ್ನ ನಮ್ಮಲ್ಲಿ ಬರೆದಿರ್ಬೇಕಂದ್ರೆ ಯಾರು ಅದನ್ನ ಹೊಂದಿರ್ತಾರೋ, ಆ ಹೆಸರು ಅವ್ರಿಗೆ ಕೊಡಲ್ಪಟ್ಟಿರುತ್ತೋ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ತಂದೆ ದೇವರ ಪ್ರೀತಿನ ಯಾರು ಬೆರೆಸ್ಕೊಂಡಿರ್ತಾರೋ ಅಲ್ವಾ, ತಂದೆ ದೇವರ ಪ್ರೀತಿನ ಯಾರು ಅಳವಡಿಸ್ಕೊಂಡಿರ್ತಾರೋ ಅವ್ರು ಮಾತ್ರ ಆ ಹೆಸರು, ಆ ಹೆಸರು ಅಂದಾಗ ಅದರ ಗುಣಗಳನ್ನ ಸೂಚಿಸುತ್ತೆ ಎಂಬುದಾಗಿ ಕೂಡ ಸಹೋದರ ನಮ್ಗೆ ಸ್ಪಷ್ಟವಾಗಿ ಆ ಒಂದು ವಿಷಯನ ಹೇಳಿದ್ರು. ಹಾಗೆ ನೋಡ್ಬೇಕಾದ್ರೆ ಈ ಸಭೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ಇದೆ, ನಮ್ಮ ಮುಂದೆ ಬರುವಂತ ಸಹೋದರು ಕೂಡ ಇದರ ವಿಷಯದ ಬಗ್ಗೆ ನಮಗೆ ಮಾತಾಡಬಹುದು. ಅವ್ರು ಕೂಡ ಏನ್ ಮಾಡ್ತಾರೆ, ತುಂಬಾ ಒಂದು ಮುಖ್ಯವಾದ ವಿಷಯನ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಇಲ್ಲಿ ಕೆಲವೊಂದು ವಿಷಯನ ಇಲ್ಲಿ ನಾವು ಗಮನಿಸೋಣ, ಕೆಲವೊಂದು ಮುಖ್ಯವಾದ ವಿಷಯ ಅಂತ ಹೇಳ್ಬೇಕಾದ್ರೆ ಒಂದ್ ಪ್ರಶ್ನೆ, 144,000 144,000 ಅನ್ನುವಂತ ಒಂದು ವಿಷಯವನ್ನ ದೇವರು ಇಲ್ಲಿ ನಿರ್ದಿಷ್ಟ ಮಾಡಿದ್ದಾರೆ ಅಲ್ವಾ. ಈ ಸಂಖ್ಯೆನ ಒಂದು ರೌಂಡ್ ಫಿಗರ್ ಮಾಡಿದ್ದಾರೆ, ರೌಂಡ್ ಫಿಗರ್ ಅಂದ್ರೆ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ. ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ದೇವರು ಈ ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರಲ್ಲ 144,000 ಜನ, ಈ ಒಂದು ಲೆಕ್ಕಾಚಾರವನ್ನ ದೇವರು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ತನ್ನ ಜ್ಞಾನದಿಂದ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೇ ಜನ ಬರ್ತಾರೆ, ಇಷ್ಟೇ ಜನ ಓಡ್ತಾರೆ, ಇದ್ರ ಮೇಲೆ ಯಾರು ಓಡಲ್ಲ. ಸರಿ, ಒಂದ್ ವೇಳೆ 144,000 ಜನ ಮುಕ್ತಾಯವಾದ್ರು, ಬೇರೆ ಯಾರಾದ್ರೂ ಇನ್ನು ಒಳ್ಳೆ ಗುಣಗಳನ್ನ ತೋರಿಸುವರಾಗಿರ್ತಾರ ಅನ್ನುವಂತ ಪ್ರಶ್ನೆ ನಮ್ಗೇನಾದ್ರೂ ಬಂದ್ರೆ ಆ ಪ್ರಶ್ನೆ ತಪ್ಪಾಗಿರುತ್ತೆ. ಯಾಕಂದ್ರೆ ದೇವರ ಜ್ಞಾನದಲ್ಲಿ ಏನ್ ನೋಡಿದಾರಂದ್ರೆ ಈ 144,000 ಜನ ಮಾತ್ರ ಈ ಓಟವನ್ನ ಓಡಿ ಮುಗಿಸ್ತಾರೆ. ಅದಕ್ಕೆ ಕೆಲವರಿಗೆ ಏನ್ ಬರುತ್ತೆ ಅಂದ್ರೆ, ನೀವು ಸತ್ಯವೇದದಲ್ಲಿ ಓದ್ಬೇಕಾದ್ರೆ ಪ್ರಕಟಣೆ 3:21 ನೋಡ್ಬೇಕಾದ್ರೆ ಕೆಲವೊಂದು ವಿಷಯಗಳೆಲ್ಲ ನಾವು ನೋಡ್ಬೋದು. ಏನಂತ ನೋಡ್ಬೇಕಂದ್ರೆ ಈ ಪ್ರಕಟಣೆಯಲ್ಲಿ ಬರುವಂತ 7 ಮತ್ತು 12 ಅಧ್ಯಾಯದಲ್ಲಿ ಬರುವಂತ 12 ಕುಲಗಳನ್ನ ತಗೊಂಡಾಗ ನಮ್ಗೇನ್ ಬರುತ್ತೆ ನಮ್ಮ ಮೈಂಡ್ ಅಲ್ಲಿ, ಓ 12 ಕುಲ ಅಂದ ತಕ್ಷಣ ಇಸ್ರೇಲ್ ಜನರ ಬಗ್ಗೆ ಮಾತಾಡಿದ್ರೆ, ಇಸ್ರೇಲ್ ಬಗ್ಗೆ ಮತ್ತೆ ನಿಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಈ 12 ಕುಲಗಳ ಬಗ್ಗೆ ಮಾತಾಡಿದ್ರ ಎಲ್ರಿಗೂ ಕೇಳಿದ್ರ? ಹೌದು ಕೇಳಿದ್ರ? ಹೇಳಿ, ಈ 12 ಕುಲಗಳ ಬಗ್ಗೆ ಮಾತಾಡಿದ್ರ? ಕೇಳಿದ್ದೀವಿ ಮಕ್ಕಳಿಗೆ. ಏನಿವೆ ನಾವು ಒಂದು ಮುಖ್ಯವಾದ ವಿಷಯ, ಯಾಕಂದ್ರೆ ಅದಕ್ಕೆ ಅದನ್ನ ನೋಡುವಂತ ಸಮಯ ನಮ್ಗಿಲ್ಲ ಈಗ. ಸರಿ, 12 ಕುಲ ಅಂತ ಹೇಳಿದಾಗ ಏನ್ ಮಾಡಿದ್ರೆ ಆ ಒಂದು 12 ಕುಲದಲ್ಲಿ ಇಸ್ರೇಲ್ ಜನರಲ್ಲಿ ಅಂತ 12 ಗೋತ್ರಗಳ 12 ಕುಲಗಳನ್ನ ತಗೊಂಡಿದ್ದಾರೆ ಅಲ್ವಾ? ಹೌದ್ರಿ, ಅದೆಲ್ಲ ನಿಮ್ಗೆ ಗೊತ್ತಿದೆ, ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಏನ್ ಮಾಡಿದ್ರೆ ಕೆಲವೊಂದು ಚೇಂಜಸ್ ಇದೆ ಅಲ್ವಾ, ಕೆಲವೊಂದು ಚೇಂಜಸ್ ಇದೆ. ಏನ್ ಚೇಂಜಸ್ ಇದೆ ಏನಾದ್ರು ಗೊತ್ತಿದೆ ಅದ್ರಲ್ಲಿ? ಕೆಲವು ಕುಲಗಳು ಇಲ್ಲ ಬ್ರದರ್, ಅಲ್ಲಿ ಅದ್ರೊಂದು ಕುಲ ಇಲ್ಲ, ರೀಪ್ಲೇಸ್ಮೆಂಟ್ ಆಗಿದೆ, ರೀಪ್ಲೇಸ್ಮೆಂಟ್ ಆಗಿದೆ ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ಆ ರೀಪ್ಲೇಸ್ಮೆಂಟ್ ಮಾಡಿರುವಂತ ಒಂದು ಉದ್ದೇಶವೇನು, ಇಸ್ರೇಲ್ ಜನರಲ್ಲಿ ಇಸ್ರೇಲ್ ನಿಜವಾದ ಇಸ್ರೇಲ್ನ ತಗೊಂಡಾಗ ಅಲ್ಲಿ ಇದ್ದಂತ ಎಲ್ಲಾ ಕುಲಗಳು ಇವತ್ತು ನಮ್ಮ ಒಂದು ಇದ್ರಲ್ಲಿ
ಪ್ರಕಟಣೆಯಲ್ಲಿ ಗಮನಿಸ್ಬೇಕಾದ್ರೆ ರೀಪ್ಲೇಸ್ ಆಗಿದೆ. ಅಂದ್ರೆ ಏನ್ ಇದ್ರ ಅರ್ಥ ಅಂತ ನೋಡ್ಬೇಕಾದ್ರೆ, ಮುಖ್ಯವಾಗಿ ದೇವ್ರ ಮಕ್ಕಳು ಇದು ಯಾರನ್ನ ಬೇಸ್ ಮಾಡಿ ಬರ್ದಿಲ್ಲ ಅಂತ ನೋಡ್ಬೇಕಾದ್ರೆ, ಇಸ್ರೇಲ್ ದೇಶದಲ್ಲಿರುವಂತಹ 12 ಕುಲಗಳ ಬಗ್ಗೆ ಬರ್ದಿಲ್ಲ ಅಲ್ವಾ. ಯಾಕೆ ಅಂತ ನೋಡ್ಬೇಕಾದ್ರೆ, ನೀವು 7ನೇ ಅಧ್ಯಾಯ ಒಂದು ಪ್ರಕಟಣೆ 1ನೇ ಅಧ್ಯಾಯನ ತಗೊಂಡ್ ಬರ್ಬೇಕಾದ್ರೆ, ಎಬೇಸು, ಸ್ಪಿರ್ನ, ಪೆರ್ಗಮು ಇವರೆಲ್ಲಾ ಇದಂತ 7 ಸಭೆಗಳು, ಆ ಕಾಲದಲ್ಲಿ ಇಂತ 7 ಸಭೆಗಳು ನಿಜವಾಗ್ಲೂ ಇದ್ದಂತ ಪ್ಲೇಸ್, ಒಂದು ಪ್ರಾಂತ್ಯಗಳು. ಅಲ್ಲಿ ಇದ್ದವರೆಲ್ಲರೂ ಯಹೂದಿಯರಲ್ಲ, ಅನ್ಯ ಜನಾಂಗದವರು ತುಂಬಾ ಜನ ಇದ್ರು, ಅನ್ಯ ಜನರು ತುಂಬಾ ಇದ್ರು ಅಲ್ವಾ. ಎಫೆಸದಲ್ಲಿ ನೋಡ್ಬೇಕಾದ್ರೆ ತುಂಬಾ ಅನ್ಯ ಜನದವರು ಇದ್ರು, ಗ್ರೀಕರ್ ಇದ್ರು. ಹಾಗಾಗಿ ಈ ಒಂದು ಪ್ರಕಟಣೆ ಪುಸ್ತಕ ಆ ಒಂದು ಜನರಿಗೆ ತಲುಪಬೇಕು ಅಂತ ಹೇಳ್ಬೇಕಾದ್ರೆ, ಈ ಒಂದು ವಿಷಯ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ಮುಖ್ಯವಾಗಿ ಯಾರ ಬಗ್ಗೆ ಮನಸ್ಸಲ್ಲಿಟ್ಕೊಂಡು ಮಾತಾಡಿದ್ರು ಅಂದ್ರೆ, ಅನ್ಯ ಜನಗಳ ಬಗ್ಗೆ ಮನಸ್ಸಲ್ಲಿಟ್ಕೊಂಡು ಮಾತಾಡಿದ್ರು. ಓಕೆ, ಅನ್ಯ ಜನಗಳಿಗೂ ಈ ಕುಲಗಳಿಗೆ ಏನಪ್ಪ ಸಂಬಂಧವಿದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದನ್ನ ನೀವು ಕೇಳಿರ್ತೀರ ಸಾಮಾನ್ಯವಾಗಿ. ಯಾಕೊಬ್ಬನು 12 ಜನರನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ತಂದೆಗೆ ಮಕ್ಕಳ ಗುಣ ಸ್ವಭಾವಗಳು ಗೊತ್ತಿತ್ತು, ಆ ಸ್ವಭಾವಗಳನ್ನ ಅರ್ಥ ಏನ್ ಮಾಡಿದ್ರು, ಅವ್ರನ್ನ ಆಶೀರ್ವಾದ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ತಂದೆಯಾದ ದೇವರು ಹೇಗೆ ಇಸ್ರೇಲರಿಗೆ 12 ಜನ ಕುಲಗಳಿಗೆ ಇಸ್ರೇಲ್ ಅನ್ನುವಂತವರು ತಂದೆ ಆಗಿದ್ರು, ನಮ್ಮೆಲ್ಲರಿಗೂ ತಂದೆ ಆಗಿರುವಂತ ದೇವರು ಮತ್ತೆ ಕರ್ತನಾದ ಯೇಸು ಕ್ರಿಸ್ತ ನೋಡ್ಬೇಕಾರೆ, ಈ ಒಂದು 12 ಕುಲಗಳನ್ನ ಏನಕ್ಕೆ ನಮ್ಗೆ ಒಂದು ರೆಪ್ರೆಸೆಂಟ್ ಆಗಿ ಮಾತಾಡಿದ್ರೆ ಅಂದ್ರೆ, ಈ ಸಭೆಯಲ್ಲೂ ಕೂಡ ಇಂತಹ ಗುಣಗಳನ್ನ ಹೊಂದಿರೋರು ಇರ್ತಾರೆ, ಇಂತಹ ಗುಣಗಳನ್ನ ಬೆಳೆಸ್ಕೊಂಡಿರೋರು ಇರ್ತಾರೆ ಅಂತ ಒಂದು ವಿಷಯ ಏನ್ ಮಾಡಿದ್ರೆ ನಮ್ಗಲ್ಲಿ ಏನ್ ಮಾಡಿದ್ರೆ ಹೇಳ್ಕೊಟ್ಟಿದ್ರು. ನಮಗೊಂದು ಪ್ರಶ್ನೆ ಬರ್ಬೋದು, ಅಲ್ಲ ಬ್ರದರ್, ಎಲ್ರು ದೇವರ ಕ್ರಿಸ್ತನ ಸ್ವರೂಪದಲ್ಲೇ ಇರ್ಬೇಕಲ್ವಾ, ಆದ್ರೆ ಹೇಗೆ ವಿಭಿನ್ನವಾದ ಗುಣಗಳನ್ನ ಹೊಂದಿದ್ದಾರೆ, ವಿಭಿನ್ನವಾದ ಗುಣಗಳಲ್ಲಿ ಹೆಂಗ್ ಬೆಳೆದಿದ್ದಾರೆ ಅಂತ ನೋಡ್ಬೇಕಾರೆ, ಖಂಡಿತ ಎಲ್ರು ಕ್ರಿಸ್ತನ ಸ್ವರೂಪದಲ್ಲೇ ಇರ್ತಾರೆ. ಆದ್ರೆ ಕೆಲವರಲ್ಲಿ ಕೆಲವೊಂದು ಗುಣಗಳೇನಾಗುತ್ತೆ, ತುಂಬಾ ಹೆಚ್ಚಾಗಿ ಪ್ರತಿಫಲಿಸ್ತಾ ಇರುತ್ತೆ. ಯಾಕಂದ್ರೆ ಇಡೀ ಲೋಕವನ್ನ ದೇವರ ಕಡೆಗೆ ಕರ್ಕೊಂಡ್ ಬರ್ಬೇಕೆ, ದೇವರು ಎಲ್ಲ ಒಂದೇ ಗುಣಗಳೇನ ಕರಿತಾ ಇಲ್ಲ. ಯಾಕೆ ಕರಿತಾ ಇಲ್ಲ, ಯಾಕೆ ಎಲ್ಲ ಒಂದೇ ಗುಣಗಳೇನ ಕರಿತಾ ಇಲ್ಲ ಅಂದ್ರೆ, ಈ ಲೋಕನ ಕೂಡ ಎಲ್ಲ ಒಂದೇ ಗುಣಗಳನ್ನ ಹೊಂದಿಲ್ಲ ಅಲ್ವಾ. ಹೌದು, 1000 ವರ್ಷ ಅಲ್ವಿಕೆಯಲ್ಲಿ ಒಬ್ಬ ಕಳ್ಳರು ಕೂಟನ ಒಂದ್ ಕಡೆ ಇರುತ್ತೆ, ಇನ್ನೊಂದು ಕೂಟ ಇರುತ್ತೆ. ಅವ್ರು ಏನ್ ಮಾಡಿರ್ತಾರೆ, ತುಂಬಾ ಏನ್ ಮಾಡಿರ್ತಾರೆ, ತುಂಬಾ ಜನನ ವಂಚನೆ ಮಾಡಿರ್ತಾರೆ. ಇನ್ ಜನ ಏನ್ ಮಾಡ್ತಾರೆ, ತುಂಬಾ ವಂಚನೆ ಒಳಗಾಗಿರ್ತಾರೆ. ಇನ್ ಕೆಲವರು ಬಲಹೀನತೆನ ಜಯಿಸಕ್ಕಾಗದಿರೋರು ಇರ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ನಾವೇ ತುಂಬಾ ದೊಡ್ಡವರು ಅಂತ ಹೆಮ್ಮೆ ಭಾವನೆಯಲ್ಲಿ ತುಂಬಿರೋ ಜನ ಇರ್ತಾರೆ. ಈ ವಿವಿಧ ಜನಗಳನ್ನ ಸರಿಪಡಿಸೋದಕ್ಕೆ ಆ ಒಂದು ಜನಗಳ ಬಲಹೀನತೆನ ಅರಿತವರು ದೇವ್ರು ಬೇಕು. ಅಂತ ಗುಣಗಳನ್ನ ದೇವ್ರು ಏನ್ ಮಾಡ್ತಾರೆ, ಇವತ್ತು ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ರು. ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ತಗೊಂಡಾಗ ಅಪೋಸ್ತಲ 12 ಜನ ತಗೊಂಡಾಗ 12 ಜನ ಅಪೋಸ್ತಲ್ ತಗೊಳ್ಳಿ, ಅವರೆಲ್ಲರಲ್ಲೂ ಸೇಮ್ ಗುಣ ಇತ್ತಾ? ಒಂದೊಂದು ಗುಣ ಒಬ್ಬೊಬ್ಬರ ವಿಭಿನ್ನವಾಗಿತ್ತು. ಅಪೋಸ್ತಲ್ ಪಾಲ್ ಕಂಪೇರ್ ಮಾಡಿದಾಗ ಪೇತ್ರ ವಿಭಿನ್ನರಾಗಿದ್ರು, ಪೇತ್ರ ನೋಡಿದಾಗ ಪಾಲ್ ವಿಭಿನ್ನರಾಗಿದ್ರು, ಮತ್ತೆ ಯೋವನ ಯಾಕಪ್ಪ ಎಲ್ರು ಡಿಫ್ರೆನ್ಸ್ ಆಗಿದ್ರು, ಬೇರೆ ಬೇರೆ ಗುಣಗಳನ್ನ ಹೊಂದ್ಕೊಂಡಿದ್ರು. ಒಟ್ಟೆಲ್ಲಿ ನೋಡ್ಬೇಕಾದ್ರೆ ಅವರೆಲ್ಲರೂ ಕ್ರಿಸ್ತನ ಸ್ವರೂಪಿಯನ್ನು ಬೆಳೆಸ್ಕೊಳಕ್ಕೆ ಹೋಗ್ತಾ ಇದ್ರು. ಹಾಗೆ ನಮ್ಮನ್ ಕಂಪೇರ್ ಮಾಡಿ, ನಮ್ಮನ್ ತಗೊಳ್ಳಿ, ನಾವೆಲ್ಲರೂ ಒಂದೇ ಗುಣಗಳಲ್ಲಿದ್ದೀವ? ಈಗ ನಾನೇನು ಗುಣಗಳಲ್ಲಿ ಇದೀನೋ ಅದೇ ನೀವು ಗುಣಗಳು ಇರಕ್ಕಾಗುತ್ತಾ? ನಿಮ್ಮಲ್ಲಿರುವಂತ ಅದೇ ಗುಣ ನನ್ನಲ್ಲಿ ಕಾಣಿಸುತ್ತಾ? ಇಲ್ಲ. ದೇವರು ನಮ್ಮೆಲ್ಲರನ್ನ ವಿಭಿನ್ನವಾದ ರೀತಿಯಲ್ಲಿ, ನಾವೆಲ್ಲ ಒಂದೇ ಸಬ್ಜೆಕ್ಟ್ ಕೇಳಿದ್ರು, ಒಂದೇ ಬೇಸಿಕ್ ಕೇಳಿದ್ರು, ನಮಗಾಗುವಂತ ಶೋಧನೆಗಳು ಬೇರೆ ಬೇರೆ ಅಲ್ವಾ. ಹೌದ್ರಿ, ನಮಗಾಗುವಂತ ಪರೀಕ್ಷೆಗಳು ಬೇರೆ ಬೇರೆ. ಇವತ್ತು ನನ್ನನ್ನ ಯಾರೋ ಏನ್ ಮಾಡಿರ್ತಾರೆ, ಕೋಪ ಎಬ್ಬಿಸುವಂತ ಮಾತಾಡಿರ್ತಾರೆ, ನನ್ನ ಕೋಪ ಎಷ್ಟು ಮಟ್ಟಿಗೆ ಬರುತ್ತಾ ಇಲ್ವಾ ಅಂತ ಒಂದು ಶೋಧನೆ ನನಗಿರುತ್ತೆ. ಇನ್ನೊಬ್ರಿಗೆ ಏನಾಗುತ್ತೆ, ಇನ್ನೊಬ್ರಿಗೆ ಏನಾದ್ರೂ ಮಾಡಿ ಇವ್ರನ್ನ ಡಿಸ್ಕರೇಜ್ ಮಾಡ್ಬೇಕು, ಇವ್ರನ್ನ ದುಃಖಕ್ಕೆ ಒಳಗಾಗ್ಬೇಕು, ಇವ್ರನ್ನ ನಿರಾಸೆಗೊಳಿಸ್ಬೇಕಂತ ಏನಾದ್ರು ಶೋಧನೆ ಬಂದಿರುತ್ತೆ. ಹಾಗೆ ಒಬ್ಬೊಬ್ಬರಿಗೂ ಒಂದು ಶೋಧನೆ ಬಂದಿರುತ್ತೆ. ಆ ಶೋಧನೆ ಜಯಿಸೋದಕ್ಕೆ ನಾವು ಕಲ್ತಿರುವಂತ ಪಾಠ, ಯಾವ ಒಂದು ವಿಷಯದಲ್ಲಿ ನಾವು ತುಂಬಾ ಶೋಧನೆಗೊಳಗಾಗ್ತೀವೋ ಆ ವಿಷಯದಲ್ಲಿ ದೇವ್ರು ನಮ್ಗೆ ಅಧಿಕವಾದ ಪಾಠವನ್ನ ಕಲಿಸ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ನನ್ನ ಬಲಹೀನತೆಗಳನ್ನ ಜಯಿಸಕ್ ಆಗ್ತಾ ಇಲ್ಲ, ಹಾಗಾಗಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನನಗೆ 2 ವಿಷಯಗಳ ಕೊಡ್ತಾರೆ. ಒಂದು ಕೃಪೆನೂ ಕೊಡ್ತಾರೆ ಬಲಹೀನತೆ ಹೊರಗಡೆ ಬರಕ್ಕೆ, ಬಲಹೀನತೆನೂ ಆ ಬಲಹೀನತೆ ಸಂದರ್ಭನೂ ಅನುಗ್ರಹಿಸ್ತಾರೆ. ಈಗ ನನ್ ಕೋಪ ಬರುತ್ತೆ, ತುಂಬಾ ಕೋಪ ಬರುತ್ತೆ ಅಂತ ಇಟ್ಕೊಳ್ಳಿ, ನನ್ ಕೋಪ ಏನ್ ಕಡಿಮೆ ಆಗಲ್ಲ, ಕೋಪ ಜಾಸ್ತಿ ಮಾಡಿದ್ರೆ ಜನ ಎಲ್ಲ ಕಡೆ ಇರ್ತಾರೆ, ಮತ್ತೆ ದೇವ್ರ ಕೃಪೆ ಕೊಡ್ತಾರೆ. ಏನಕ್ಕೆ ನೋಡಿ, ಇವತ್ತು ಒಂದು ಸಂದರ್ಭ ಸಿಕ್ಕಿದೆ, ಇದನ್ನ ಯೂಸ್ ಮಾಡ್ಕೊಂಡು ಈ ಕೋಪನ ಬದಲಾವಣೆ ಮಾಡ್ಕೊಳ್ಳುವಂತ ಗುಣಗಳನ್ನ ಬೆಳೆಸ್ಕೋ ಅಂತ ಕೃಪೆ ಕೊಟ್ಟಿರ್ತಾರೆ. ಅದು ನಮ್ಮೆಲ್ರಿಗೂ ವಿಭಿನ್ನವಾದ ರೀತಿಯಲ್ಲಿ, ಕೊನೆಗೆ ನಾನ್ ಏನಾದ್ರೂ ಆ ಕೋಪವೆಂಬ ಗುಣವನ್ನ ಜಯಿಸಿದ್ರೆ, ಶಾಂತ, ದೀರ್ಘ ಶಾಂತ ಅನ್ನುವಂಥ ಗುಣಗಳನ್ನ ಬೆಳೆಸ್ಕೊಂಡಿದ್ರೆ ಅಲ್ವಾ, ನನ್ನನ್ನ ಇಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ ಕೋಪಿಷ್ಟರಿರ್ತಾರಲ್ಲ ಆ ಕೋಪಿಷ್ಟನ ಸರಿ ಮಾಡ್ಸಕ್ ನನ್ನ ಉಪಯೋಗ ಮಾಡಬಹುದು. ಒಂದು ಪಕ್ಷ, ಒಂದು ವೇಳೆ ನಾನು ಏನ ಜಯಿಸಿದ್ರೆ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಅವಾಗ ಏನಾಗುತ್ತೆ, ಈ ಕೋಪದ ಸ್ವಭಾವಗಳು ನನಗೆ ಗೊತ್ತಾಗುತ್ತೆ, ಈ ಕೋಪ ನಾನು ಎಷ್ಟು ಮಟ್ಟಿಗೆ ಜಯಿಸಿ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. ನಾನು ಅವ್ರಿಗೆ ಹೇಳ್ಬಲ್ಲೆ, ನೋಡಿ ಸಹೋದರ ಸಹೋದರ ಸಹೋದರಿಯರೇ ಸಹೋದರರೇ, ಈ ರೀತಿ ಕೋಪ ನಾನು ಈ ರೀತಿ ಜಯಿಸಬಹುದು, ನೀವು ಇದನ್ನ ಬಿಟ್ಟು ಬನ್ನಿ ಅಂತ ನಾನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾನು ಅವ್ರಿಗೆ
ಮಾರ್ಗದರ್ಶನ ನೀಡಬಹುದು. ಎಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಸಾವಿರ ವರ್ಷದ ಆಳ್ವಿಕೆಯಲ್ಲಿ. ಆದ್ರೆ ಇವತ್ತು ನಾನೇನನ್ನ ಗುಣಗಳನ್ನ ಜಯಿಸಿಲ್ಲ ಅಂದ್ರೆ ನನ್ನನ್ನ ತಗೊಂಡೋಗಿ ದೇವರು ಯಾವ ಒಂದು ವಿಷಯ ಹೇಳ್ತಾರೆ? ಅದಕ್ಕೆ ಹನ್ನೆರಡು ಗುಣಗಳು ಅಂದಾಗ ಹನ್ನೆರಡು ವಿಭಿನ್ನವಾದ ಗುಣಗಳಿಲ್ಲವರು ಈ ಸಭೆಯಲ್ಲಿ ಇರ್ತಾರೆ. ಸೊ ಅದ್ರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ ಆ ಕ್ಯಾರೆಕ್ಟರ್ ಬಗ್ಗೆ, ಯಾಕಂದ್ರೆ ಅದನ್ನ ಮಾತಾಡುವಂತ ಅಷ್ಟು ಸಮಯ ನಮ್ಗಿಲ್ಲ. ಈಗ ನಾವೆಲ್ಲರೂ ಗಮನಿಸ್ಬೇಕಾಗಿದ್ದು ಏನಕ್ಕಪ್ಪ ಈ ಹನ್ನೆರಡು ಗುಣಗಳು ದೇವ್ರು ಹೇಳ್ತಾರೆ ಅಂದ್ರೆ, ಹೌದು ನೀವೆಲ್ಲರೂ ವಿಭಿನ್ನವಾದ ರೀತಿಯಲ್ಲಿ ವಿಭಿನ್ನವಾದ ಗುಣಗಳನ್ನ ಬೆಳೆಸಿಕೊಳ್ಳುವರಾಗಿರ್ತೀರಾ. ಆ ಗುಣಗಳನ್ನ ನೀವು ಬೆಳೆಸ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ನಡಿಬೇಕಾಗುತ್ತೆ ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ದೇವ್ರೇನ್ ಮಾಡ್ತಾ ಇದ್ರೆ ಈ ಹನ್ನೆರಡು ಕುಲಗಳನ್ನ 144,000 ಅಂತ ಜನ ಒಂದು ಸಭೆಗೆ ಕಂಪೇರ್ ಆಗಿ ಏನ್ ಮಾಡಿದ್ರೆ ಮಾತಾಡಿದ್ರೆ ಅಲ್ವಾ. ಆದ್ರೆ ಈ ಎಲ್ಲ ಗುಣಗಳನ್ನ ಬೆಳೆಸೋದಿಕ್ಕೆ ಸಹಾಯವಾಗುವಂತ ಒಂದೇ ಒಂದು ಫಲ ಏನಂತ ನೋಡ್ಬೇಕಾದ್ರೆ ಪ್ರೀತಿ. ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳ್ತಾ ಇದೆ ಪ್ರೀತಿ ಏನಂತಿರುತ್ತೆ, ಪ್ರೀತಿ ಅಂತ ಸ್ಟಾರ್ಟ್ ಮಾಡ್ತಾರೆ, ಏನಂತ ಸ್ಟಾರ್ಟ್ ಮಾಡ್ತಾರೆ, ಪ್ರೀತಿ ಬಹು ತಾಳ್ಮೆ ಇಲ್ಲದ್ದು. ಪ್ರೀತಿ ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿ ಸಂತೋಷ ಪಡುತ್ತೆ ಅಲ್ವಾ. ಪ್ರೀತಿ ಅನ್ನೋದು ಒಂದೇ ಗುಣ. ಕೆಲವರು ಹೇಗಿರ್ತಾರೆ, ಕೆಲವರಿಗೆ ತುಂಬಾ ಏನಾಗುತ್ತೆ ಅವ್ರ ಮುಂದೆ ಅನ್ಯಾಯ ನಡೀತಾ ಇರುತ್ತೆ, ಬಟ್ ಅದ್ರಲ್ಲಿ ಅವ್ರು ಸಂತೋಷ ಪಡಲ್ಲ. ಸತ್ಯದಲ್ಲಿ ಸಂತೋಷ ಪಡೋದ್ ಏನ್ ಮಾಡ್ತಾರೆ ಅವರು, ಅವರು ಅಭ್ಯಾಸ ಮಾಡ್ಕೊಳ್ತಾರೆ. ಹಾಗೆ ನೋಡ್ಬೇಕಾದ್ರೆ ಇದೆಲ್ಲ ಏನನ್ನ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ಕ್ರಿಸ್ತನ ಒಂದು ಸ್ವಾರೂಪ್ಯದಲ್ಲಿ ನಾವೆಲ್ಲರೂ ಬೆಳಿಬೇಕು, ಒಟ್ಟಿನಲ್ಲಿ ನಾವೆಲ್ಲರೂ ಪರಿಪೂರ್ಣರು ಆಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ಓಕೆ, ಇವತ್ತು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ. ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಒಂದು ಪಾಯಿಂಟ್ಸ್ ಬೆಲೆಗೆ ಬಂತು ನನಗೆ, ಒಂದು ಥಾಟ್ಸ್, ಅದನ್ನ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಸಭೆ ಅನ್ನೋದು ಈಗ 144,000 ಅಲ್ವಾ, ಹಾಗಿರ್ಬೇಕಾದ್ರೆ ಆಲ್ರೆಡಿ ತುಂಬಾ ಜನ ಓಟವನ್ನ ಓಡಿ ಮುಗಿಸಿರ್ತಾರೆ ಈ ಸಭೆಯಲ್ಲಿ. ಈ ಓಟವನ್ನ ಓಡಿ ಮುಗಿಸಿದಂತ ಸಭೆ ಇರ್ತಾರಲ್ಲ, ಈ 144,000 ಅಂತ ಇಟ್ಕೊಳ್ಳಿ, 100,000 ಜನ ಓಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅಂದ್ರೆ ನಿಜವಾಗ್ಲೂ ಕ್ರಿಸ್ತನ ಸ್ವರೂಪನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಾವೇನಾದ್ರೂ ಆದ್ರೆ ಅವ್ರನ್ನ ನೋಡಿದಾಗ ಅವರ ಜೀವನದಲ್ಲಿ ಎಷ್ಟೆಲ್ಲಾ ಕ್ರಿಸ್ತನಗೋಸ್ಕರ ಕಷ್ಟಗಳನ್ನ ಅನುಭವಿಸಿ ನಾವು ಗಮನಿಸಬಹುದು ಕೂಡ. ಮತ್ತೆ ಅವ್ರು ಕೂಡ ಏನಾಗಿರ್ತಾರೆ ಅಂದ್ರೆ, ಎಷ್ಟೆಲ್ಲಾ ಆ ಒಂದು ವಿಷಯನ ಸಗಿಸ್ಕೊಂಡು ಓಟ ಓಡ್ ಮುಗಿಸಿರ್ತಾರಲ್ವ, ಅವರು ಜಯಶಾಲಿ ಆಗ್ಬಿಟ್ಟಿದಾರಲ್ವಾ. ಮತ್ತೆ ಅವ್ರ ಗುಣಗಳು ಹೇಗಿರುತ್ತೆ, ಯಾಕಂದ್ರೆ ಒಂದು ವೇಳೆ ನಾವೇನಾದ್ರೂ 144,000 ಜನ ಆದ್ರೆ ಖಂಡಿತ ನಾವೆಲ್ಲರೂ ಆಗ್ಬೇಕಂತಾನೆ ಬಂದಿರೋದು, ದೇವರ ಮಹಾಕೃಪೆಯಿಂದ ನಾವೆಲ್ಲರೂ ಆಗ್ತೀವಿ. ಆದ್ರೆ ಒಬ್ಬೊಬ್ಬರ ಒಂದು ಜೀವನವನ್ನ ತಿಳ್ಕೊಳಕ್ಕೆ ನಮ್ಗೆ ಎಷ್ಟೋ ವರ್ಷಗಳು ಬೇಕಾಗುತ್ತಲ್ವಾ. 144,000 ಜನ ಅವರೆಲ್ಲೂ ನಮ್ಮ ಸಹೋದರರು. ಇವತ್ತು ನಿಮ್ಮೆಲ್ಲರಿಗೆ ಒಂದು 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 ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ, ಎಷ್ಟು ಜನ ಸತ್ಯವೇದ ವಿದ್ಯಾರ್ಥಿಗಳು ಪರಿಚಯ ಇದೆ ನಿಮ್ಮೆಲ್ರಿಗೂ? ನಾನು ಅನ್ಕೊಂತೀನಿ ಈ ಗ್ರೂಪ್ ಅಲ್ಲಿರೋ ಎಲ್ರಿಗೂ, ಈ ಗ್ರೂಪ್ ಅಲ್ಲಿರೋ ಎಲ್ಲರೂ ಹೆಸರು ಗೊತ್ತಿರಲ್ಲ ಅನ್ಸುತ್ತೆ ಕೆಲವರಿಗೆ, ಇನ್ ಕೆಲವರಿಗೆ ಎಲ್ಲರ ಹೆಸರು ಗೊತ್ತಿರುತ್ತೆ. ನಮ್ಮ ಹೆಸರೇ ನಮ್ಗೆ ಗೊತ್ತಾಗ್ತಿಲ್ಲ, ನಮ್ಮ ಅಂದ್ರೆ ನಮ್ ಜೊತೆಗಿರುವ ಹೆಸರೇ ಒಂದು 100 ಜನ ಹೆಸರೇ ನಮ್ಗೆ ಗೊತ್ತಾಗ್ತಿಲ್ಲ. 100 ಜನ ಸತ್ಯವೇದ ವಿದ್ಯಾರ್ಥಿಗಳು ನಮ್ಗೆ ಪರಿಚಯ ಇದಾರೆ ಅಂತ ಹೇಳಿ ಅಂದ್ರೆ 100 ಜನ. ಫಾರ್ ಎಕ್ಸಾಂಪಲ್, ಒಂದ್ ವೇಳೆ 1,000 ಜನ ಒಂದ್ ಕಡೆ ಸೇರಿದ್ರೆ ಹೆಂಗಿರುತ್ತೆ ಅಲ್ವಾ? 1,000 ಜನರಲ್ಲಿ ಏನಿದ, ಯಾವುದೇ ಕಲ್ಮಶವಿಲ್ಲ, ಪ್ರೀತಿಯ ಸಂಪೂರ್ಣ ರೂಪವನ್ನು ಹೊಂದ್ಕೊಂಡಿದ್ದಾರೆ, ಕ್ರಿಸ್ತನ ಸಂಪೂರ್ಣ ಸ್ವರೂಪ ಧರಿಸ್ಕೊಂಡಿದ್ದಾರೆ, ಆ ರೀತಿಯ ಒಂದು ಕೂಟ ಮಾತ್ರ ಸೇರಿದ್ರೆ ಹೇಗಿರುತ್ತೆ, ಆ ಫೆಲೋಶಿಪ್ ಹೇಗಿರುತ್ತೆ? ಆದ್ರೆ 144,000 ಜನ ಅಂದಾಗ ಎಷ್ಟು ದೊಡ್ಡ ಒಂದು ಜನ, ಎಷ್ಟು ದೊಡ್ಡ ಒಂದು ಸಹೋದರಿ ಇರ್ತಾರೆ ಅಲ್ಲಿ ಮಧ್ಯದಲ್ಲಿ, ಹೇಗನ್ಸುತ್ತೆ ನಮ್ಗೆ ಅಲ್ವಾ? ಎಂಥ ಪ್ರೀತಿಯಿಂದ ಅವ್ರು ಬೆಲ್ಪ್ ಬಂದಿದ್ರು, ಅವ್ರ ಗುಣಗಳನ್ನ ಕೇಳ್ಬೇಕು ಅವ್ರು ಹೆಂಗಲ್ಲ, ಅವ್ರು ಕೂಡ ಏನ್ ಅನ್ಕೊಂತಾರೆ ನಮ್ಮ ಬಗ್ಗೆ ತಿಳ್ಕೊಬೇಕಂತ ಆಸೆ ಪಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ನಮ್ಮೆಲ್ಲರೂ ಗೊತ್ತಿದೆ ಒಂದೇ ಒಂದು ವ್ಯಕ್ತಿ ಅಂತ ನೋಡ್ಬೇಕು, ಅಪೋಸ್ತಲ್ ಪಾಲ್. ಅವರ ಜೀವನವನ್ನೇ ನಾವ್ ಎಷ್ಟೋ ಓದ್ತೀವಿ ಅಲ್ವಾ? ಅಪೋಸ್ತಲ್ ಪಾಲ್ ರೀತಿಯಾಗಿ ಕ್ರಿಸ್ತನ ಸ್ವರೂಪವನ್ನು ಬೆಳೆಸ್ಕೊಂಡಿದ್ದವ್ರು ಮಾತ್ರ, ಆ 144,000 ಜನ ಕೂಡ ಅಪೋಸ್ತಲ್ ಪಾಲ್ ಅಂತ ಇರ್ತಾರೆ, ಅಷ್ಟು ಗುಣಗಳು ಇರುತ್ತೆ. ಹೇಗೆ ಅಪೋಸ್ತಲ್ ಪಾಲ್ ಬಗ್ಗೆ ಇಷ್ಟೊಂದು ಸತ್ಯಗಳನ್ನ ದೇವರು ಬರೆದಿಟ್ಟಿದಾರೋ, 1,000 ವರ್ಷದಲ್ಲಿ ಅವ್ರ ಬಗ್ಗೆನೂ ಎಲ್ಲ ಓದ್ತಾರೆ, ಎಲ್ಲ ಸ್ಟಡಿ ಮಾಡ್ತಾರೆ. ಅವ್ರು ಕೂಡ ಎಷ್ಟೊಂದು ಪ್ರಯಾಸವನ್ನು ಪಟ್ಟಿದ್ದಾರೆ ಅಂದ್ಬಿಟ್ಟು, ಯಾಕಂದ್ರೆ ನಮ್ಗೆ ಮರೆಯಾಗಿದೆ. ನಮ್ಗೆ ಒಂದೇ ಒಂದು ವ್ಯಕ್ತಿ ಮಾತ್ರ ದೇವ್ರು ತೋರಿಸ್ಕೊಟ್ಟಿದ್ದಾರೆ. ಯಾರ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ? ಅಪೋಸ್ತಲ್ ಪಾಲ್ನ. ಅಪೋಸ್ತಲ್ ಎಲ್ರು ಇದಾರೆ, ಆದ್ರೆ ಅಪೋಸ್ತಲ್ ಪಾಲ್ನ ಯಾಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಹೆಚ್ಚಾಗಿ? ಏನಕ್ಕೆ ಅಂದ್ರೆ, ಅಪೋಸ್ತಲ್ ಎಲ್ರು ಯೇಸು ಕ್ರಿಸ್ತನನ್ನ ಕಣ್ಣಾರೆ ಕಂಡಿರೋರು. ನಾಳೆ ದಿವಸ ನಮ್ಗೊಂದು ಪ್ರಶ್ನೆ ಬರುತ್ತಲ್ಲ, ಅವ್ರೇನಪ್ಪ ಯೇಸು ಕ್ರಿಸ್ತನ ಜೊತೆ ಇದ್ರು, ಯೇಸು ಕ್ರಿಸ್ತನ ನೋಡಿದ್ರು, ಓಟನ ಓಡ್ ಮುಗಿಸಿದ್ರು, ನಾವು ಯೇಸು ಕ್ರಿಸ್ತನ ನೋಡಿಲ್ಲ, ಅವ್ರ ಹೆಂಗಿದ್ರು ಅಂತ ಗೊತ್ತಿಲ್ಲ, ಅವ್ರ ಮಾತನ್ ಕೇಳಿಲ್ಲ, ನಾವ್ ಹೆಂಗ್ ಓಟ ಮುಡ್ ಮುಗಿಸಕಾಗುತ್ತೆ ಅಂತ ಪ್ರಶ್ನೆ ಬರಬಾರ್ದು ಅಂದ್ಬಿಟ್ಟು, ಯೇಸು ಕ್ರಿಸ್ತನ ನೋಡದೇ ಇರುವಂತ ವ್ಯಕ್ತಿನ ಕರೆದು ಏನ್ ಮಾಡಿದಾರೆ, ಆ ಅಪೋಸ್ತಲ್ ಪಾಲ್ನ ಕರೆದು ಎಲ್ರಿಗಿಂತ ಹೆಚ್ಚಾಗಿ ಓಟವನ್ನು ಓಡ್ ಮುಗಿಸಿ ಅವ್ರನ್ನ ಇಟ್ಟಿದ್ದಾರೆ ಅಲ್ವಾ? ಸಾಕು ನೋಡ್ಬೇಕಾರೆ ಅಪೋಸ್ತಲ ಪಾಲ್ನ ಗುಣಗಳು ನೋಡ್ಬೇಕಾದ್ರೆ ಎಲ್ಲರ ಗುಣಗಳಿಂತ ಹೆಚ್ಚಾಗಿರುವಂತ ಗುಣಗಳನ್ನ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಏನು, ಕರ್ತನಾದ ಯೇಸು ಕ್ರಿಸ್ತನ ನೋಡದೇನು ಕೂಡ ಆತನ ವಾಕ್ಯವನ್ನ ಫಾಲೋ ಮಾಡಿನೇ ನಾವು
ತುಂಬಾ ಉನ್ನತವಾದ ಒಂದು ಓಟ ನೋಡಿ ಮುಗಿಸ್ಬೋದು ಅನ್ನೋದಕ್ಕೆ ಅಪೋಸ್ತಲ ಪಾಲ ಒಂದು ಛಾಯೆ ಆಗಿದ್ರೆ. ಆ ರೀತಿ ಈ ಒಂದು ಇದ್ರಲ್ಲಿ ಎಲ್ರೂ ಒಂದು ಎಕ್ಸಾಮ್ ಅಂದ್ರೆ ನೋಡ್ಬೇಕಾದ್ರೆ ದೇವರ ಒಂದು ಯೋಜನೆಯಲ್ಲಿ ಈ ಒಂದು 144,000 ಜನ ಕೂಡ ಇಂತಹ ಗುಣಗಳನ್ನ ಹೊಂದಿರ್ತಾರೆ ಅಂತ ನೋಡ್ಬೇಕಾದ್ರೆ ಅವರ ಜೊತೆಗೆ ನಾವು ಹೋಗ್ತಾ ಇದೀವಿ ಅಂದ್ರೆ ಅವರೆಲ್ಲರೂ ವಿಭಿನ್ನವಾದ ಗುಣಗಳು. ಆ ಗುಣಗಳನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಮಯಾವಕಾಶ ಬೇಕು. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು ಹೇಗಾದ್ರೂ ಆ ಒಂದು ಸಭೆಯ ಕರೆಯಲ್ಲಿ ಅಂದ್ರೆ ಸಭೆಯ ಒಂದು ನಂಬಿಕಸ್ಥರಾಗಿ ನಾವು ಮಾರ್ಪಡ್ಬೇಕು ಅಲ್ವಾ. ಯೋಚನೆ ಮಾಡಿ ಇವತ್ತೇನೇನು ಕುತ್ಕೊಂಡು ಇಮ್ಯಾಜಿನೇಷನ್ ಮಾಡಿದ್ರೆ ಸಭೆ ಒಂದ್ ವಿಷಯ ಇಮ್ಯಾಜಿನೇಷನ್ ಮಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಫಸ್ಟ್ ಯಾವಾಗಪ್ಪ ಓಟವನ್ನು ಓಡಿ ಮುಗಿಸ್ತೀವಿ ಅನ್ಸುತ್ತೆ. ಅಂತಹ ಒಂದು ಕರೆ 144,000. ಅದಕ್ಕೆ ದೇವ್ರ ಏನ್ ಮಾಡಿದ್ರೆ ನಿರ್ದಿಷ್ಟತೆನ ಕೊಟ್ಟಿದ್ದಾರೆ. ಅದಕ್ಕೆ ಏನಕ್ಕೆ ಅಂದ್ರೆ ಇಷ್ಟೇ ಜನ ಈ ಗುಣದಲ್ಲಿ ಬೆಳೀತಾರೆ, ಮತ್ತೆ ಯಾರು ಬೆಳೆಯಲ್ಲ. ಇವತ್ತು ನಿಮ್ಗೂ ನಮ್ಗೂ ಅವಕಾಶ ಕೊಡಲ್ಪಟ್ಟಿದೆ ಅಂದ್ರೆ ದೇವ್ರ ಮಕ್ಕಳು ಈ ಒಂದು ಓಟ ಓಡ್ ಮುಗಿಸಕ್ಕೆ ಸಭೆ ಬಗ್ಗೆ ತುಂಬಾ ಪಾಯಿಂಟ್ ಇದೆ ನೋಡಿ. ಈಗ ಈ 12 ಕುಲಗಳ ಬಗ್ಗೆ ಸಹೋದರ ಮಾತಾಡಬಹುದು ಆಯ್ತು, ಬಟ್ ಅವ್ರೇನ್ ಮಾಡಿಲ್ಲ ಅದನ್ನ ಕೆಲವೊಂದು ವಿಷಯ ಮಾತಾಡಕ್ ಹೋಗ್ಲಿಲ್ಲ. ನಿಮ್ಮೆಲ್ಲ ನಿಮ್ಮೆಲ್ರಿಗೂ ಅದು ಗೊತ್ತಿದೆ. ಮತ್ತೆ ನಾನು ಕೂಡ ಹೆಚ್ಚಾಗಿ ಅದನ್ನ ಮಾತಾಡಕ್ ಹೋಗಲ್ಲ. ಬಟ್ ಇವತ್ತು ನಾವು ಏನಾಗಿರ್ಬೇಕು ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ನಾವ್ ಯಾರು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಿರೋ ಹಾಗೆ ಬೈಬಲ್ ಸ್ಟೂಡೆಂಟ್ಸ್ ಯಾರಾದ್ರೂ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತಾ ಇದ್ರಾ? ಫುಲ್ ಟೈಮ್ ಅಂದ್ರೆ ನೀವು ಕೊಡುವಂತ ಕಾಣಿಕೆನ ನಂಬ್ಕೊಂಡು ಸಭೆಯಲ್ಲಿ ನಡೀತಾ ಇದೆಯಲ್ಲ, ಚರ್ಚೆಲ್ಲ ನೀವು ಕಾಣಿಕೆ ಕೊಡ್ತಾ ಇರ್ತೀರ, ಆ ಕಾಣಿಕೆಯಲ್ಲಿ ಬದ್ಕೊಂಡು ಅವರಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಕೊಂಡು ಸಂಬಳ ಕೊಟ್ಕೊಂಡು ಒಂದು ಆತರ ಯಾರಾದ್ರೂ ಮಾಡ್ತಾ ಇದ್ರಾ? ಇಲ್ಲ ಇಲ್ಲ ಬ್ರದರ್, ಮಾಡ್ತಾ ಇಲ್ಲ. ಯಾರು ಇಲ್ಲ, ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ಉಳಿದಿರೋಂತ ಸಮಯನ ದೇವ್ರ ಮಕ್ಳಿಗೆ ಸತ್ಯಕ್ಕೆ ಹೇಳ್ಕೊಡಕ್ಕೆ ಸಮಯವನ್ನು ಕೊಡ್ತಾ ಇದಾರೆ. ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಕ್ರಿಸ್ತನ ಸ್ವರ್ಪ ನಡೆಯೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾ ಇದಾರೆ. ಇದೇ ನಮ್ಮ ಸತ್ಯವೇದ ವಿದ್ಯಾರ್ಥಿಗಳ ಇರುವಂತ ಒಂದು ವಿಷಯ ಅಂದ್ರೆ ದೇವ್ರು ನಮ್ಮಲ್ಲಿ ಎದುರು ನೋಡ್ತಾ ಇರೋದು ನೀವೆಲ್ಲರೂ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ಬೇಕಂತಲ್ಲ, ಫುಲ್ ಟೈಮ್ ಕ್ರಿಸ್ಟಿಯನ್ಸ್ ಆಗಿರ್ಬೇಕು, ಕರೆಕ್ಟ್ ಅಲ್ವಾ? ಆದ್ರೆ ನಾವೆಲ್ಲರೂ ಫುಲ್ ಟೈಮ್ ಸೇವೆ ಮಾಡ್ತಾ ಇದ್ರು ಪರವಾಗಿಲ್ಲ, ಬಟ್ ಫುಲ್ ಟೈಮ್ ಕ್ರೈಸ್ತರ ಆಗಿದ್ದಕ್ಕೆ ಪ್ರಯತ್ನ ಪಡ್ಬೋದಲ್ವಾ? ದೇವ್ರು ಅದ್ರಲ್ಲಿ ಏನಾದ್ರೂ ಚೇಂಜಸ್ ಮಾಡ್ತಾರ? ದೇವ್ರು ಅದ್ರಲ್ಲಿ ದೇವ್ರ ನಮ್ಮ ಹತ್ರ ಎದುರು ನೋಡ್ತಾರದು ನೀವು ಸಂಪೂರ್ಣ ಪೂರ್ಣ ಒಂದು ಇದರಲ್ಲಿ ಸುವಾರ್ತೆ ಸಾರ್ತಿರೋ ಸಾರಲ್ವೋ, ಆದ್ರೆ ಸಂಪೂರ್ಣವಾಗಿ ಪೂರ್ಣವಾಗಿ ನೀವು ಕ್ರೈಸ್ತರ ಜೀವಿತವನ್ನ ಜೀವಿಸ್ಬೇಕು. ನೀವ್ ಎಲ್ಲೇ ಕೆಲಸ ಮಾಡಿ, ಎಲ್ಲೇ ಇರಿ, ಏನೇ ಇರಿ, ಹಾಗಾಗಿ ಇವತ್ತು ನಮ್ಗೆ ನಮ್ಮ ಮುಂದೆ ಇರುವಂತ ಒಂದು ಮುಖ್ಯವಾದ ಗುರಿ ಅಂತ ನೋಡ್ಬೇಕಾರೆ ಆ ಸಭೆ. ಅದಕ್ಕೆ ಸಭೆ ಅಂದ ತಕ್ಷಣ ಲೋಕದವರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಇನ್ನ ಹೆಸರು ಕ್ರೈಸ್ತರಿಗೆ ಅದ್ರಿಗೆ ಸಂಪೂರ್ಣ ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ಗೆಲ್ಲ ಗೊತ್ತಿಲ್ವಾ, ನಾವು ಕೂಡ ಹಂಗೆ ಇದ್ವಲ್ಲ ಬಾಬಿಲೋನ್ ಇದ್ದಾಗ ನಮ್ಗೇನ್ ಅನಿಸ್ತು? ಸಭೆ ಅಂದ ತಕ್ಷಣ ಅದೇ ಚರ್ಚ್, ನಮ್ ಚರ್ಚಪ್ಪ, ನಮ್ ಚರ್ಚ್ ಗೊತ್ತಾ ನಿಮ್ಗೆ? ನಮ್ ಚರ್ಚ್, ನಮ್ ಪಾಸ್ಟರ್, ಒಳ್ಳೆ ಪಾಸ್ಟರ್ ಬನ್ರಿ ನಮ್ ಚರ್ಚ್ಗೆ ಬನ್ರಿ, ಇದೇ ನಮ್ಮ ಮಾತುಕತೆ ಇರ್ತೇವೆ ಹೊರತು ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಮ್ ಸತ್ಯದಲ್ಲಿ ಬಂದಾಗ ಗೊತ್ತಾಯ್ತು ಸಭೆ ಅಂದ್ರೆ ಏನು. ನಾನೇ ಅಪ್ಪ ಸಭೆ, ನನ್ನನ್ನು ಕೂಡ ದೇವ್ರು ಕರೀದಾರೆ, ದೇವರ ಯೋಜನೆ ನನ್ನನ್ನು ಕೂಡ ನೆನೆಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಕರೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನಿಸ್ತು. ಈ ಅನಿಸಿದ ಮೇಲೆ ಈ ಒಂದು ಸಭೆ ಒಂದು ಗುರಿನ ಮುಟ್ಟಕ್ಕೆ ನಾವು ಎಷ್ಟು ಪ್ರಯತ್ನಗಳನ್ನ ಪಡಬೇಕಾಗಿದೆ. ಓಕೆ, ಸೊ ಓವರ್ಆಲ್ ಆಗಿ ನೋಡ್ಬೇಕಾರೆ ಇದು ತುಂಬಾ ಮುಖ್ಯವಾದ ವಿಷಯ. ಸೊ ಸಹೋದರು ಕೂಡ ಎಲ್ಲ ವಿಷಯ, ಅದಕ್ಕೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಪಾಯಿಂಟ್ ನ ನಮ್ಗೆ ಪದೇ ಪದೇ ಏನ್ ಮಾಡಿದ್ರೆ ಅದನ್ನ ಮೆನ್ಷನ್ ಮಾಡಿದರೆ, ಇದನ್ನ ಪದೇ ಏನ್ ಮಾಡಿದ್ರೆ ನಮ್ಗೆ ಈ 144,000 ಬಗ್ಗೆ ಮತ್ತೆ ಸಭೆ ಬಗ್ಗೆ ಮತ್ತೆ ಹೇಳುವಂತ ಒಂದು ಮುಖ್ಯವಾದ ಉದ್ದೇಶ ಅಂದ್ರೆ ನೋಡ್ರಿ, ನಿಮ್ಗೆ ಕೊಡಲ್ಪಟ್ಟಂತ ಕರೆ ಅದು ಲಿಮಿಟೆಡ್ ಅಂದ್ರೆ ಇಷ್ಟೇ, ಅದಕ್ಕೆ ಮೇಲೆ ಒಂದು ಜಾಸ್ತಿ ಇಲ್ಲ, ಒಂದು ಕಡಿಮೆ ಇಲ್ಲ. ಆದ್ರೆ ನೀವು ಮಿಸ್ ಮಾಡ್ಕೊಂಡ್ರೆ ಅವಕಾಶ ಬೇರೆಯವ್ರಿಗೆ ಕೊಟ್ಟಾಗುತ್ತೆ. ದಯವಿಟ್ಟು ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇರೋವರೆಗೂ ಯಾವುದನ್ನ ಬೇಕಾದ್ರೂ ಮಿಸ್ ಮಾಡ್ಕೊಂಬೋದು ಅಲ್ವಾ? ಯಾವುದನ್ನ ಬೇಕಾದ್ರೂ ಮಿಸ್ ಮಾಡ್ಕೊಂಡು ಅದನ್ನ ಪಡ್ಕೊಬೇಕು, ಕರೆಕ್ಟ್ ಅಲ್ವಾ? ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಕಳ್ಕೊಬಹುದಲ್ವಾ? ನಮ್ ಮುಂದೆ ಇದೆ ಯೇಸುಕ್ರಿಸ್ತನ ಒಂದು ಸ್ವಾಮಿ ಹೇಳ್ತಾರಲ್ವಾ, ಒಂದು ಮನುಷ್ಯ ಭೂಮಿಯಲ್ಲಿ ಇರುವಂತ ಒಂದು ಸಂಪತ್ತು ನಿಧಿಯನ್ನ ನೋಡಿ ಏನ್ ಮಾಡ್ತಾನೆ, ತನ್ನ ಆಸ್ತಿಯನ್ನೆಲ್ಲ ಮಾರಿ ಅದನ್ನ ಏನ್ ಮಾಡ್ತಾನೆ, ಕೊಂಡ್ಕೊಳ್ತಾನೆ ಅಂತ ನೋಡ್ತೀವಲ್ಲ. ಹಾಗ ನಮ್ಗೆ ಸಿಕ್ಬಿಟ್ಟಿದೆ, ಅದ್ರ ಬೆಲೆ ನಮ್ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಪಡ್ಕೊಳ್ಳಕ್ಕೆ ನಾವ್ ಏನ್ ಬೇಕಾದ್ರೂ ಮಾರಕ್ಕೆ ರೆಡಿ ಆಗಿರ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಮಾತ್ರ ಮಾರ್ಬಾರ್ದು ಬೇರೆ ಅದನ್ನ ಪಡ್ಕೊಳಕ್ಕೆ. ಹಾಗಾಗಿ ದೇವ್ರ ಮಕ್ಳು ಈ ಒಂದು ವಿಷಯ ನಮ್ಗೆ ಸಹೋದರ ನೋಡ್ಬೇಕಾದ್ರೆ ಈ ಸಭೆ ಅನ್ನುವಂಥ ವಿಷಯದಲ್ಲಿ ಈ ಗುಣಗಳನ್ನ ಬೆಳೆಸ್ಕೊಳ್ಳೋದು ದೇವ್ರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದನ್ನ ಈ 12 ಗೋತ್ರಗಳಲ್ಲಿ ಕೂಡ ಏನ್ ಮಾಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಬರುವಂತ ದಿನಗಳಲ್ಲಿ ದೇವ್ರ ಮಕ್ಳು ಇನ್ನೂ ಹೆಚ್ಚಾಗಿ ನಾವ್ ಈ ಸಭೆಯ ಒಂದು ವಿಷಯವನ್ನ
ಗಮನಿಸೋಣ. ಯಾವುದೇ ಆಗ್ಲಿ, ಯಾವುದೇ ಪಾಠ ನೀವು ಕೇಳಿ, ಬೇಸಿಕ್ ಕ್ಲಾಸ್ ಅಲ್ಲ ಸಂಡೇ ಕ್ಲಾಸ್ ಅಲ್ಲಿ ಕೂಡ ಆ ಸಬ್ಜೆಕ್ಟ್ ಯಾವಾಗ ನಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ ಅಂದ್ರೆ ಅದು ನಮ್ಮ ಹೃದಯದಲ್ಗಡೆ ಹೋಗುತ್ತೆ. ಅಂದ್ರೆ ನಮಗೆ ಸಂಬಂಧಪಟ್ಟಂತ ಟಾಪಿಕ್ ಇರಬೇಕು, ಅದು ನನ್ನ ಬಗ್ಗೆ ಅದು ಮಾತಾಡಬೇಕು. ಒಂದು ಅದು ನನ್ನ ಒಂದು ಬಲಹೀನತೆಗಳನ್ನ ಸರಿ ಮಾಡುವಂತ ಒಂದು ವಿಷಯ ಆಗಿರ್ಬೇಕು, ಇಲ್ಲ ಏನಾಗಿರ್ಬೇಕು ನನ್ನಲ್ಲಿರುವಂತಹ ದೇವರ ಗುಣಗಳನ್ನ ಇನ್ನೂ ಹೆಚ್ಚು ಬೆಳೆಸುವಂತ ವಿಷಯಗಳಾಗಿರ್ಬೇಕು. ಅವಾಗ ಮಾತ್ರ ಆ ಸಬ್ಜೆಕ್ಟ್ ಇಂದ ನಮ್ಗೆ ಪ್ರಯೋಜನವಾಗಿರುತ್ತೆ. ಹಾಗಾಗಿ ಪ್ರತಿ ಟಾಪಿಕ್ ಅಲ್ಲೂ ದೇವ್ರು ಕೂಡ ಏನ್ ಇಟ್ಟಿದ್ರು ಅಂದ್ರೆ ನೀನು ನೀವು ಅಂತ ಮಾತಾಡಕ್ ಹೋಗಲ್ಲ, ನೀನು ಅಂತಾನೆ ಮಾತಾಡ್ತಾರೆ. ನೀನೇನಾಗಿದ್ದೀಯಾ ಅಲ್ವಾ? ಸಭೆಯಲ್ಲಿ ಕೂಡ ದೇವ್ರ ಮಾತ್ರ ಮಾತಾಡೋದು ನೀವು, ನೀವೆಲ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ನೀನು ಅಂತ ಹೇಳ್ತಾರೆ. ಯಾಕಂದ್ರೆ ನೀನು ಕೂಡ ಸಭೆಯ ಒಂದು 144,000 ಜನರಲ್ಲಿ ಕರೆಯಲ್ಪಟ್ಟಿದ್ಯಾ. ಬಟ್ ನಿನ್ನ ಕರೆ ಹೇಗಿದೆ ಅನ್ನೋದನ್ನ ದೇವ್ರಿಗೆ ಒಂದು ವಿಷಯವನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಬುದ್ಧಿಲಸ್ತ್ರೀ ಅಂತ ನಾವ್ ಎಷ್ಟೋ ಮಾತಾಡ್ಕೊನೆಗೆ ನಾವೇ ಬುದ್ಧಿಲಸ್ತ್ರೀ ಆಗ್ಬಿಟ್ರೆ, ಅದೇ ಬಿತ್ತುವವನ ಬಗ್ಗೆ ಮಾತಾಡ್ಕೊಂಡು ಕೊನೆಗೆ ಅದೇ ಒಂದು ಇದ್ರಲ್ಲಿ ಬಿದ್ದಂತ ಮುಳ್ಳುಗಡೆಯಲ್ಲಿ ಬಿದ್ದಂತ ಒಂದು ಗಿಡ ಒಂದು ಬೀಜವಾಗಿ ಮತ್ತೆ ಬಂಡೆ ಮೇಲೆ ಬಿದ್ದಂತ ಬೀಜವಾಗಿ ನಾವೇ ಆಗ್ಬಿಟ್ರೆ ದೇವ್ರ ಮಕ್ಕಳು? ಅದಕ್ಕೆ ನಮ್ಗೆ ಇದೆಲ್ಲ ನಾವೇ ಇಲ್ಲಿ ನಾವೇ ಆಗಿರ್ತೀವಿ, ಆಗ್ಬಾರ್ದು ಅಂತಾನೆ ದೇವ್ರ ಇದೆಲ್ಲ ನಮ್ಗೆ ಹೇಳ್ತಾ ಇದೆ. ಸಭೆ ಒಂದು ಪಾಠದಲ್ಲಿ ಸಭೆ ಕೂಡ ತುಂಬಾ ಒಂದು ವಿಷಯನ ಇಲ್ಲಿ ಕವರ್ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನಮ್ಗಿನ್ನ ಸಭೆಯ ಒಂದು ಇನ್ನೊಂದು ಭಾಗ ಕೂಡ ಇದೆ ಖಂಡಿತವಾಗ್ಲು. ನಿಮ್ಗೇನಾದ್ರೂ ಸಭಾ ನಿಮ್ಗೇನಾದ್ರೂ ನಾನ್ ನಿಮ್ಗೆ ಟಾಪಿಕ್ ಕೊಟ್ಟಿರ್ತೀನಿ ಕೆಲವರಿಗೆ, ಪಾಪ ನಾನ್ ನಿಮ್ಗೆ ಕೊಟ್ಟಿದ್ಮೇಲೆ ನಿಮ್ಮನ್ನ ಫಾಲೋ ಮಾಡಕ್ಕಂತ ನಮ್ಗೆ ಸಮಯ ಇರಲ್ಲ. ನಮ್ ಬ್ರದರ್ಸ್ ಇರ್ತಾರೆ ಅಲ್ವಾ, ನಾನು ಇಲ್ದೇ ಇದ್ರು ನಮ್ಮ ಬ್ರದರ್ ಇರ್ತಾರೆ, ನಮ್ಮ ರಾಜು ಬ್ರದರ್ ಆಗ್ಲಿ, ಕೃಷ್ಣ ಬ್ರದರ್ ಆಗ್ಲಿ, ನಿರೋಶ್ ಬ್ರದರ್, ಯಾರಿಗಾದ್ರೂ ನೀವು ಕಾಲ್ ಮಾಡ್ಬೋದು. ಇಲ್ಲ ನಮ್ಮ ಬೇರೆ ಬ್ರದರ್ಸ್ಗಳು ಕೂಡ ನೀವು ಸಪೋರ್ಟ್ ತಗೊಳ್ಬೋದು, ನಮ್ಮ ದೇವಣಗೆರೆ ರಾಜು ಬ್ರದರ್ ಇರ್ತಾರೆ. ಮತ್ತೆ ಯಾರು ಬೇಕಾದ್ರೂ ಯಾರ ಹತ್ರ ಬೇಕಾದ್ರೆ ಪ್ರಕಾಶ್ ಯಾರ ಹತ್ರ ಬೇಕಾದ್ರೆ ಏನ್ ಮಾಡಿ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಮಾಡಿ. ನಿಮ್ಗೆ ಗೊತ್ತಿಲ್ಲ ವಿಷಯ, ಅವ್ರೇನ ಬಿಸಿ ಇದ್ದಾಗ ಬೇರೆಯವ್ರ ಹತ್ರ ಕೇಳಿ ಕೂಡ ನೀವು ಸಬ್ಜೆಕ್ಟ್ ನ ಪ್ರಿಪೇರ್ ಮಾಡಿ, ನಿಮ್ಗಿರುವಂತ ನೋಟ್ಸ್ ನ ರೆಡಿ ಮಾಡ್ಕೊಳ್ಳಿ, ಓಕೆನಾ? ಸೊ ಮಾತಾಡೋದಕ್ಕೆ ಸಿದ್ಧವಾಗಿ. ಸೊ ಇವತ್ತು ಕೂಡ ದೇವರ ವಾಕ್ಯವನ್ನ ನಿಮ್ಗೆ ತುಂಬಾ ಸಂಕ್ಷಿಪ್ತವಾಗಿ, ತುಂಬಾ ಸವಿವರವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ತುಂಬಾ ಬ್ರದರ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡೋದು ಅವನ ಟಾಪಿಕ್ ನ ಅಲ್ವಾ. ಸೊ ಅವ್ರು ಮಾತಾಡಿದ ಸ್ವಲ್ಪ ಕೂಡ ಇದ್ರು ಕೂಡ ಆ ಒಂದು ಮೇನ್ ಪಾಯಿಂಟ್ ನ ಅಲ್ಲಿ ಕವರ್ ಮಾಡಿದ್ರು. ನಮ್ಮ ಪ್ರೀತಿಯ ಸಹೋದರಾದಂತ ಪ್ರಕಾಶ್ ಅವರಿಗೆ ಸಭೆ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಬರುವಂತ ದಿನಗಳಲ್ಲಿ ಕೂಡ ಸಹೋದರನ್ನ ಇನ್ನೂ ಹೆಚ್ಚೆಚ್ಚಾಗಿ ದೇವರು ದೇವರ ಸೇವಾ ಕಾರ್ಯದಲ್ಲಿ ಉಪಯೋಗ ಮಾಡುವಂತೆಯೂ ಕೂಡ ದೇವರ ಸತ್ಯವನ್ನು ಇನ್ನೂ ಅಭ್ಯಾಸಿಸಿ ಅನೇಕರಿಗೆ ಹೇಳಿಕೊಡುವಂತೆ ಕೂಡ ಅವರನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸೊ ಕೊನೆಯದಾಗಿ ಈ ಒಂದು ಕೂಟವನ್ನ ಅಂತ್ಯ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತ ಸಹೋದರಾದಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡು. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಸ್ವಾಮಿ ದೇವರೇ. ಇದುವರೆಗೂ ನಮಗೆ ಅನೇಕ ವಿಷಯಗಳನ್ನು ತಿಳಿಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ವಾಕ್ಯಗಳನ್ನು ಹಂಚಿಕೊಂಡ ಸೋದರನ ಆಶ್ರಯಿಸ್ರಿ, ಅವರ ಕುಟುಂಬಗಳನ್ನು ಆಶ್ರಯಿಸ್ರಿ, ಅವ್ರಿಗೆ ಬೇಕಾಗಿರುವ ಆರೋಗ್ಯ ಧೈರ್ಯವನ್ನು ಕೊಟ್ಟು ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇಲ್ಲಿ ತಲೆಬಾಗಿರುವ ಎಲ್ಲ ಸೋದರ ಸೋದರರನ್ನು ಆಶ್ರಯಿಸ್ರಿ, ಅವ್ರಿಗೆ ಬೇಕಾಗಿರುವ ಆತ್ಮಿಕ ಜ್ಞಾನವನ್ನು ಕೊಟ್ಟು ನಡೆಸಿದ್ರು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ದೇವರು, ಇದುವರೆಗೂ ನಾವು ನೋಡುವಾಗ ಹೌದು ಸ್ವಾಮಿ, ಒಂದು ಚಿಕ್ಕ ಹಿಂಡು ಹೊಂದಿಕೊಳ್ಳಬೇಕಾಗಿರುವಂತಹ ಗುಣಲಕ್ಷಣಗಳು ಯಾವುವು ಎಂಬುದಾಗಿ ನಾವು ನೋಡುವಾಗ ವಿಭಿನ್ನವಾದ ಒಂದು ಗುಣಲಕ್ಷಣಗಳನ್ನ ವ್ಯಕ್ತಿಗಳು ಹೊಂದಿರುವುದನ್ನ ನಾವು ನೋಡ್ತೇವೆ ಸ್ವಾಮಿ. ಅದು ನಿಶ್ಚಿತವೂ ಕೂಡ ಆಗಿರುವುದನ್ನ ನಾವು ತಿಳಿಪಡಿಸ್ತಾ ಅವುಗಳ ಮಧ್ಯದಲ್ಲಿ ಕೂಡ ನಾವು ವಿಭಿನ್ನ ಗುಣಗಳನ್ನು ಹೊಂದಿದ್ದಾಗಿಯೂ ಕೂಡ ಸ್ವಾಮಿ, ಆ ಒಂದು ಗುಣಗಳ ಒಟ್ಟಿಗೆ ನಾವು ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂತಹ ವಿಚಾರವನ್ನು ಇವತ್ತು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ದೇವರೇ. ಹೌದು ದೇವರೇ, ಬರುವಂತಹ ದಿನಗಳಲ್ಲಿ ಹೆಚ್ಚೆಚ್ಚು ವಿಷಯಗಳನ್ನ ತಿಳಿಸುವಂತೆ ಆಶೀರ್ವಾದಿಸ್ರಿ, ಒಳ್ಳೆ ಆತ್ಮಿಕ ಆಹಾರವನ್ನು ಕೊಟ್ಟು ನಡೆಸಿರುವುದಾಗಿ ನಮ್ಮ ರಕ್ಷಕನ ಒಡೆಯನು ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ಜೀವಳ ತಂದೆ, ಆಮೆನ್. ಥ್ಯಾಂಕ್ ಯು, ಥ್ಯಾಂಕ್ ಯು.